ಬಸವನ ನಾಮವು ಕಾಮದೇನು ಕಾಣಿರೋ ಬಸವನ ನಾಮವು ಕಲ್ಪವೃಕ್ಷ ಕಾಣಿರೋ ಬಸವನ ನಾಮವು ಚಿಂತಾಮಣಿ ಕಾಣಿರೋ ಬಸವನ ನಾಮವು ಸಂಜೀವಿನಿಯ ಮೂಲಿಕೆ ಕಾಣಿರೋ ಹಿಂತಪ್ಪ ಬಸವನ ನಾಮಾಮೃತವೆನ್ನ ಜೀವಿಯ ತುಂಬಿ ಹೊರಸೂಸಿ ಎನ್ನ ಭಾವವ ತುಂಬಿತ್ತು ಎನ್ನ ಭಾವವ ತುಂಬಿ ಹೊರಸೂಸಿ ಎನ್ನ ಸರ್ವಾಂಗದ ಎನ್ನ ಮನವ ತುಂಬಿತ್ತು ಎನ್ನ ಮನವ ತುಂಬಿ ಹೊರಸೂಸಿ ಎನ್ನ ಸರ್ವಾಂಗದ ರೋಮದ ಕುಳಿಗಳನ್ನೆಲ್ಲ ವೇದಿಸಿತ್ತಾಗಿ ಆನು ಬಸವಾ ಬಸವಾ ಎಂದು ಬಸವಾಕ್ಷರತ್ರೇವೆಂಬ ಹಡಗನೇರಿ ಬವಸಾಗರವ ದಾಂಟಿದೆನಯ್ಯ ಅಖಂಡೇಶ್ವರ ಅಂಥೇಳಿ ಷಣ್ಮುಖ ಶಿವಯೋಜಿಗಳವರು ಮುನ್ನೂರು ವರ್ಷಗಳ ಹಿಂದೆ ಈ ವಚನವನ್ನು ಬರೀತಾರೆ ಶರಣರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿದ್ದಾಗ ಅವರನ್ನು ಕೊಂಡಾಡದಂಥವರು ಅನೇಕರಿದ್ದಾರೆ ಮಂತ್ರ ಸ್ವರೂಪವಾಗಿ ಅವರನ್ನು ಧ್ಯಾನಿಸಿದವರಿದ್ದಾರೆ ಅವರ ಹೆಸರು ಕೇಳಿ ಲಕ್ಷ ಲಕ್ಷ ಜನ ಕಲ್ಯಾಣಕ್ಕೆ ಬಂದವರಿದ್ದಾರೆ ಅವರನ್ನು ಸ್ಮರಣೆ ಮಾಡಿದವರಿದ್ದಾರೆ ಅಷ್ಟೇ ಅಲ್ಲ ಶಿವನೇ ಬಸವಣ್ಣನಾದ ಬಸವಣ್ಣನೇ ಶಿವನಾದ ಅಂತ ತಿಳ್ಕೊಂಡು ಬಸವಣ್ಣನನ್ನ ದ್ವಿತೀಯ ಶಂಭುವಾಗಿ ಪ್ರಾರ್ಥಿಸಿದಂಥವರಿದ್ದಾರೆ ಕಾವ್ಯಗಳಲ್ಲಿ ಸ್ತುತಿಸಿದಂಥವರಿದ್ದಾರೆ ಇಂತಹ ಒಂದು ದಿವ್ಯ ಪರಂಪರೆಯಲ್ಲಿ ಆ ಹಿನ್ನೆಲೆಯಲ್ಲಿ ಬಸವಣ್ಣನವರನ್ನು ಸ್ತುತಿಸಿದವರು ಪ್ರಾರ್ಥಿಸಿದವರು ಕಾವ್ಯಗಳಲ್ಲಿ ಸಾಕಷ್ಟು ಜನ ಸಿಗುತ್ತಾರೆ ಬಹುಶಃ ಇವತ್ತು ನಮ್ಮ ನಾಡಿನಲ್ಲಿ ಮಂತ್ರ ಅಂತ ಏನಾದರೂ ಇದ್ರೆ ಅದು ಬಸವಣ್ಣನ ಮಂತ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ಕಾವ್ಯಗಳಲ್ಲಿ ವಚನಗಳಲ್ಲಿ ನೋಡಿಕೊಂಡು ಬರ್ತೇವೆ ಬಹಳ ಇಟ್ಕೋಬೇಕು ವಿಶೇಷವಾಗಿ ಲಿಂಗಾಯತರಿಗೆ ಒಂದು ಮಂತ್ರ ಅಂತಿದೆ ಆ ಮಂತ್ರ ಯಾವುದು ಅಂತ ತಂದ್ರೆ ಅದು ಬಸವ ಮಂತ್ರ ಅನ್ನುವಂಥದ್ದನ್ನು ದಾರ್ಶನಿಕರು ಹೇಳಿಕೊಂಡು ಬರ್ತಾರೆ ಅಂತ ಬಸವ ಸಂಸ್ಕೃತಿಯಲ್ಲಿ ಬಸವಣ್ಣನವರನ್ನ ಅಂದಿನಿಂದ ಹಿಡ್ಕೊಂಡು ಇಂದಿನವರೆಗೂ ಕೂಡ ಪ್ರಾರ್ಥಿಸುತ್ತಾ ಧ್ಯಾನಿಸುತ್ತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅನೇಕ ಮಹಾತ್ಮರಾಗಿ ಹೋಗಿದ್ದಾರೆ ಕಲ್ಯಾಣದ ಈ ಪ್ರವಚನದ ಕೊನೆಯ ಹಂತಕ್ಕೆ ಬಂದಾಗ ಬಸವನಾಮದ ಘನವ ಮೆರೆದವರು ಅನ್ನುವಂಥ ವಿಷಯವನ್ನು ನಾವು ಪ್ರಸ್ತುತ ಪಡಿಸಬೇಕಾಗಿ ಯಾಕಂದ್ರೆ ಬಸವಣ್ಣ ಅವತ್ತಿದ್ದು ಇವತ್ತು ಬ್ಯಾಡೇನು ಅಂತಲ್ಲ ನಮ್ಮಂಥ ವಿರಕ್ತರಿಗೂ ಸಹಿತ ಪಟ್ಟಾಧಿಕಾರ ಮಾಡುವಾಗ ಬೋಧಿಸ್ತಕ್ಕಂಥ ನಿರಂಜನ ಸ್ಥಳದ ಮಂತ್ರ ಅದು ಬಕಾರ ಸಕಾರ ವಾಕಾರ ಬಸವನಾದದ ಮಂತ್ರವನ್ನೇ ಇವತ್ತೆಲ್ಲರಿಗೂ ಬೋಧಿಸ್ತಾರನ್ನುವಂಥದ್ದನ್ನು ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು ಈ ಬಸವನಾಮ ಸ್ಮರಣೆಯನ್ನ ಪರಮಾತ್ಮನ ಹೋಗಿ ಕೊಂಡಾಡಿದಂಥವರು ಬಹುಶಃ ನಮ್ಮ ನಾಡಿನ ಅನೇಕ ದಾರ್ಶನಿಕರು ಶರಣರು ಬಸವಣ್ಣನನ್ನ ಪರಮಾತ್ಮನ ಸಮಸಮವಾಗಿ ಸಮವಾಗಿ ಸ್ವನ್ನಲಿಗೆ ಸೊನ್ನಲಿಗೆ ಸಿದ್ದರಾಮರನ್ನ ಪ್ರಭುದೇವರು ಕಲ್ಯಾಣಕ್ಕೆ ಬಾ ಅಂತ ಕರೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ನಡೆದಂಥ ಚರ್ಚೆಗಳು ಏನಂದ್ರೆ ಸ್ಥಾವರವನ್ನು ಕಟ್ಟಿ ನಾನು ಮಲ್ಲಿಕಾರ್ಜುನನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಅನ್ನುವಂಥ ಸಿದ್ದರಾಮನ ಭ್ರಮೆಯನ್ನು ಬಿಡಿಸಿ ನೀ ಏನು ಕಟ್ತಿದ್ದೀರಿ ಕಲ್ಯಾಣದಲ್ಲಿ ಬಸವಣ್ಣನ ಕಟ್ಟೆ ಅನ್ನೋ ನೋಡಬಾಳೆ ಜನರ ಮನಸ್ಸನ್ನು ಅಂತ ತಿಳ್ಕೊಂಡು ಹೇಳಿದಾಗ ಸಿದ್ದರಾಮ ಏನು ಹೇಳ್ತಾನಂದ್ರೆ ನಾನು ಯಾವ ಸಂದರ್ಭದಲ್ಲಿನೂ ಕಲ್ಯಾಣವನ್ನು ಇಲ್ಲೇ ಮಗ್ಲ ಅದೀನಿ ನೂರ ಇಪ್ಪತ್ತು ಕಿಲೋಮೀಟರ್ ಆಗ್ತದೆ ಭಾಳ ಅಂದ್ರೆ ಐವತ್ತು ಮೈಲು ದೂರದಾಗಿದ್ದೀನಿ ನೀನು ಅಲ್ಲಿಂದ ಇಲ್ಲಿಗೆ ಬಂದಿದೆ ನನಗೆ ಇವತ್ತಿಗೂ ಕಲ್ಯಾಣಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಆದರೆ ಇವತ್ತು ನೀ ಬಂದು ಬಸವಣ್ಣ ಅನ್ನುವಂಥ ನಾಮವನ್ನು ಹೇಳಿದ ಮೇಲೆ ನಾನು ನೋಡಬೇಕನ್ನುವಂಥ ಇಚ್ಛೆಯೊಂದಿಗೆ ನಾನೆಲ್ಲವನ್ನು ತೊರೆದು ನಾನು ನನ್ನ ಜೊತೆ ಕಲ್ಯಾಣಕ್ಕೆ ಬರ್ತೀನಿ ಅನ್ನುವಂಥದ್ದನ್ನು ಶೂನ್ಯ ಸಂಪಾದನೆಗಳು ವಚನ ಸಾಹಿತ್ಯಗಳು ಹೇಳಿಕೊಂಡು ಬರ್ತವೆ ಆ ಘಟನೆ ಸಿದ್ದರಾಮ ಪ್ರಭುವಿನನ್ನು ಕೂಡಿಕೊಂಡು ಕಲ್ಯಾಣಕ್ಕೆ ಬಂದಾಗ ಕಲ್ಯಾಣದ ಮಹಾಮನೆಯನ್ನು ನೋಡಿ ಹೇಳಿರ್ತಕ್ಕಂಥ ಯಾವುದು ಅವರು ಹೇಳ್ತಾರೆ ದಾಸಿಮಯ್ಯ ಮನೆಯ ಕಟ್ಟಿ ವ್ಯವಹಾರ ಮಾಡಿ ಹೋದ ಗಂಗೆವಾಳುಕರು ಮನೆಯ ಕಟ್ಟಿ ಲಿಂಗದ ಹೊಲವ ನರಿಯದೆ ಹೋದರು ಸಿಂಧು ಬಲ್ಲಾಳ ಮನೆಯ ಕಟ್ಟಿ ಕೈಕೂಲಿಕಾರನಾಗಿ ಸಾಲಗಾರನಾಗಿ ಹೋದ ಇವರೆಲ್ಲ ಮನಿ ಕಟ್ಟಿದ್ರಂತ ಲೋಕದಾಗ ಸಿಂಧು ಬಲ್ಲಾಳ ಅಂತಿದ್ದ ಶೈವ ಸಂಪ್ರದಾಯದಲ್ಲಿ ಬರ್ತಾನೆ ಶಿವಭಕ್ತ ಆತನು ಒಂದು ಮನೆ ಕಟ್ಟಕೋದಂತ ದುರಂತ ಅಂದ್ರೆ ಅವ ಕಟ್ಟಿದ ಮನಿಗೆ ಕಟ್ಟವರು ಕೂಲಿ ಕೊಡಕ್ಕಾಗಲಿಲ್ಲ ಅಂತ ಅವನಿಗೆ ಅರ್ಧ ಕಪ್ಪಿಟ್ಟು ಹೋಗಿಬಿಟ್ಟನಂತ ಸಿಂಧು ಬಲ್ಲಾಳ ಮನೆಯ ಕಟ್ಟಿ ಕೈಕೂಲಿಕಾರನಾಗಿ ಹೋದ ಸಾಲಗಾರನಾಗಿ ಹೋದ ಗಂಗೆವಾಳಕರು ಅಂತ ಬರ್ತಾರೆ ಅವರು ಕೂಡ ಶೈವ ಸಂಪ್ರದಾಯದವರೇ ಮನೆ ಏನೋ ಕಟ್ಟಿದ್ರು ಆದರೂ ಪರಮಾತ್ಮನ ಸ್ವರೂಪವನ್ನು ಅರಿಲಾರ್ದನ ಆತನನ್ನ ಸ್ಥಾವರವಾಗಿ ಪೂಜಿಸಿದ್ರು ಆತ ಜಗದಗಲ ಅನ್ನುವಂತ ಸತ್ಯ ಅವರಿಗೆ ಗೊತ್ತಾಗಲಿಲ್ಲ ಲಿಂಗದ ಹೊಲವನ್ನು ಅರಿಯದೆ ಹೋದವರು ಗಂಗೆವಾಳುಕರು ಅಂತ ಹೇಳ್ತಾರೆ ಸಿದ್ದರಾಮ ದಾಸಿಮಯ್ಯ ಮನೆಯ ಕಟ್ಟಿ ವ್ಯವಹಾರವ ಆಡಿ ಹೋದ ಅವನಿಗೆ ತವನಿಧಿಯನ್ನು ಪರಮಾತ್ಮ ಕೊಟ್ಟನಂತ ಯಾರು ಬರ್ತಿದ್ರಂತ ಗಂಡ ಹಿಂತಿ ನಿಂದಿರ್ತಿದ್ರಂತ ನಮಗೆ ಇಂಥದ್ದು ಬೇಕೈತಿತ್ತಂದ್ರೆ ಪ್ರಾರ್ಥನೆ ಮಾಡ್ತಿದ್ರಂತ ಅಂಥ ವಸ್ತು ಬರ್ತಿತ್ತಂತ ಅದನ್ನು ಕೊಡ್ತಿದ್ರಂತ ಅವ್ರು ತೊಗೊಂಡು ಹೋಗಿದ್ರಂತ ಮತ್ತೊಳವರೆ ತಿಂಗಳು ಬಿಟ್ಟು ಬರ್ತಿದ್ರಂತೆ ಬರೀ ಲೌಕಿಕದ ವಸ್ತುಗಳನ್ನು ಬೇಡಾಕ ಬರ್ತಿದ್ರು ಅದನ್ನ ಇವಾಗ ಕೊಟ್ಟ ಆದ್ರೆ ಅಲ್ಲಿ ನಿಜವಾದ ಮುಕ್ತಿ ಸ್ಥಿತಿಯ ಮಹಿಮೆಯನ್ನು ದಾಸಿಮಯ್ಯ ಕೊಡಲಿಲ್ಲ ಅದಕ್ಕೆ ದಾಸಿಮಯ್ಯ ಮನೆಯ ಕಟ್ಟಿ ವ್ಯವಹಾರವನಾಡಿ ಹೋದ ಇವರೆಲ್ಲರೂ ಮಹಾಮನೆಯ ಕಟ್ಟದೆ ಭವ ನಿಮ್ಮ ಶರಣ ಸಂಗನ ಬಸವಣ್ಣ ಬಂದು ಕಲ್ಯಾಣವೆಂಬಪುರದಲ್ಲಿ ಮಹಾಮನೆಯ ಕಟ್ಟಿದರೆ ಆ ಮಹಾಮನೆಗೆ ಶಿರವಾಗಿ ಹೊಕ್ಕವರೆಲ್ಲರೂ ನಿಜಲಿಂಗೈಕ್ಯ ಪದವಿಯ ಪಡೆದರು ಅಂತ ಹೇಳ್ತಾನೆ ಸೊನ್ನಲ್ಲಿಗೆ ಸಿದ್ಧರಾಮ ನಿಜಲಿಂಗೈಕ್ಯ ಪದವಿ ಬಂದ್ಬಿಡುತ್ತೆ ಅಂತಪ್ಪ ಮಹಾಮನೆಯ ನೋಡಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ಅಂತ ಹೇಳ್ತಾ ನಾವು ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಅನಂತ ದಿನ ತಪ ಮಾಡಿದ್ದೆ ಪಕ್ಕದ ಸೊಲ್ಲಾಪುರದಲ್ಲಿದ್ದರೂ ಸಹಿತ ಸಿದ್ದರಾಮನಿಗೆ ಬಸವಣ್ಣನವನ್ನ ನೋಡಕ್ಕೆ ಬರಕ್ಕಾಗಿದ್ದಿಲ್ಲ ಕೊನೆಗೆ ಆ ಮಹಾಮನೆಯನ್ನು ನೋಡಿ ಬಸವಣ್ಣನನ್ನು ನೋಡಿ ಕೊನೆಗೆ ಸಿದ್ದರಾಮ ಅಂದ ಮಲ್ಲಿಕಾರ್ಜುನನೆಂಬುವವನು ನಿರಾಕಾರ ಆತ ಸ್ಥಾವರವಲ್ಲ ಆದ್ರೆ ಮಲ್ಲಿಕಾರ್ಜುನ ಸಾಕಾರದಲ್ಲಿ ಬಸವಣ್ಣನ ದೇಹವನ್ನು ತೊಟ್ಟು ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅಂತ ಹೇಳಿದ ಎಷ್ಟು ಅದ್ಭುತವಾದ ಮಾತು ನೋಡಿ ಕೊನೆಗೆ ಸಿದ್ದರಾಮನೇ ಹನ್ನೆರಡನೇ ಶತಮಾನದ ಶರಣರಲ್ಲಿ ಬಸವಣ್ಣನನ್ನು ಭಾಳ ಕೊಂಡಾಡಿದವಂದ್ರು ಸೊನ್ನಲ್ಲಿಗೆ ಸಿದ್ದರಾಮನೆ ಬಸವಣ್ಣನ ಸಲುವಾಗಿ ಒಂದು ಪಾಲಟೆ ಬೇರೆ ಅಂತಿರ್ತಾರಲ್ಲ ಅವ್ರಿಗೊಂದು ಪಾರ್ಟ ಬೇರೆ ಕಟ್ಟಿ ಕೊಟ್ಟು ಅನ್ನಂಗಿಲ್ಲ ಅಭಿಮಾನ ಅವರು ಬಂದ್ರೆ ಅವ್ರಿಗೊಂದು ವ್ಯವಸ್ಥೆನೇ ಬೇರೆ ಅಂತಾನಲ್ಲ ಹಂಗ ಅರವತ್ತೆಂಟು ಸಾವಿರ ವಚನಗಳನ್ನು ಸಿದ್ದರಾಮ ಬರೀತಾನೆ ಅರವತ್ತೆಂಟು ಸಾವಿರ ವಚನಗಳನ್ನು ಬರೆದಾಗ ಸಿದ್ದರಾಮನಿಗೆ ತೋಚುತ್ತದೆ ಇದನ್ನೆಲ್ಲವನ್ನ ಮಾಡಿರ್ತಕ್ಕಂಥ ಬಸವಣ್ಣನ ಹೆಸರೇ ಯಾಕೆ ಧರ್ಮಕ್ಕೆ ಇಡಬಾರ್ದಂಥೇಳಿ ಕೊನೆಗೆ ಇದನ್ನ ಬಸವ ಧರ್ಮ ಅಂತ ತಿಳ್ಕೊಂಡು ಮೊಟ್ಟ ಮೊದಲು ಕರಧಾಮ ಸೊನ್ನಲಿಗೆ ಸಿದ್ಧರಾಮ ಎನ್ನುಪಿಟ್ಟುಕೊಟ್ಟು ಕರುಣಿ ಬಸವ ಕಾಲಹರ ಬಸವ ಕರ್ಮಹರ ಬಸವ ನಿರ್ಮಳ ಬಸವ ಶಿವಜ್ಞಾನಿ ಬಸವ ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪದವು ಕರುಣಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನಗೋ ನಿಮಗೂ ಅದು ಬಸವಣ್ಣನ ಧರ್ಮವಯ್ಯ ಅಂತ ತಿಳ್ಕೊಂಡು ಹೇಳಿ ಇದು ಬಸವ ಧರ್ಮ ಇದು ಬಸವ ಯೋಗ ಇದು ಬಸವ ಲಿಂಗ ಅಂತ ತಿಳ್ಕೊಂಡು ಪಾರಿಭಾಷಿಕ ಶಬ್ದಗಳನ್ನು ಬಳಸ್ತಾನೆ ಅದಕ್ಕೆ ಇವತ್ತೇನಾದರೂ ಈ ನಾಡಿನೊಳಗೆ ದ್ವಂದ್ವದಲ್ಲಿ ವೀರಶೈವವೋ ಲಿಂಗಾಯತವೋ ಅಥವಾ ಏನಾರ ದ್ವಂದ್ವ ಬಂದ್ರೆ ಅವನ ಸರಿ ಸರಿಸಟ್ಟು ಬಸವಣ್ಣ ಕಟ್ಟಿದ ಧರ್ಮ ಇದು ಬಸವ ಧರ್ಮ ಅಂತ ತಿಳ್ಕೊಂಡು ಸುಮ್ಮನೆ ಹೋಗಿ ಬಿಡುದು ಚಲೋ ಅಂತ ಒಮ್ಮೆ ಅನಸ್ತಿರ್ತದೆ ಹುಷಾ ಇದು ಮುಂದೆ ಒಂಬೈನೂರು ವರ್ಷ ಆದಮೇಲೆ ಗದಲಕ್ ಬಿಡುತ್ತೆ ಅನ್ನೋದು ಗೊತ್ತಿದ್ದ ಅವತ್ತ ಬರೆದಿಟ್ಟ ನೋಡ್ರಿ ಇದು ಬಸವ ಧರ್ಮ ಅಂತ ಬರೆದಿಡ್ತಾನೆ ಎಂತ ಅದ್ಭುತವಾದ ಇವುಗಳನ್ನೆಲ್ಲವನ್ನ ಮುಕ್ತ ಮನಸ್ಸಿನಿಂದ ಒಪ್ಪಿಕೊಳ್ಳುವಂತ ಸ್ವಾಮಿಗಳ ಸಂಖ್ಯೆ ಹೆಚ್ಚಾಗಬೇಕು ಸಾಹಿತಿಗಳ ಸಂಖ್ಯೆ ಹೆಚ್ಚಾಗಬೇಕು ಭಕ್ತರ ಸಂಖ್ಯೆ ಹೆಚ್ಚಾಗಬೇಕು ಪ್ರವಚನಕಾರರ ಸಂಖ್ಯೆ ಹೆಚ್ಚಾಗಬೇಕು ಆಗದ ಹೋದ್ರೆ ಬಸವಣ್ಣಗೆ ಭಾಳಷ್ಟು ದೊಡ್ಡ ದ್ರೋಹವನ್ನು ಕರ್ನಾಟಕದವರು ಮಾಡಿದಂಗೆ ಆಗ್ತೈತಿ ಆ ಪಾಪ ನಮ್ಮನ್ನು ಕಾಲು ಕಾಲಕ್ಕೂ ಕಾಡ್ತೈತೆ ಅನ್ನುವಂಥ ಸತ್ಯವನ್ನು ತಿಳ್ಕೊಬೇಕು ಈಗ ಒಂದು ಉದಾಹರಣೆ ಕೊಡ್ತೇನೆ ನ್ಯೂಟನ್ ಕಂಡು ಹಿಡಿದೋದಕ್ಕೆ ನ್ಯೂಟನ್ಸ್ ಲಾ ಅಂತ ಕರಿತಿರೋ ಇಲ್ಲೋ ಇದು ಯಾರ ಸಿದ್ಧಾಂತ ಇದು ನ್ಯೂಟನ್ನನ ಸಿದ್ಧಾಂತ ಇದು ಗೆಲೆಯೋ ಸಿದ್ಧಾಂತ ಬರೀ ಯಾವ್ದಾರ ಒಂದು ಸಂಶೋಧನೆ ಮಾಡಿದರೆ ಅದಕ್ಕೆ ಸಿದ್ಧಾಂತ ಯಾರದಂತ ಕರಿತೀರಿ ಇದು ಗೆಲಿಲೇವನ ಸಿದ್ಧಾಂತ ಇದು ನ್ಯೂಟನ್ನ ಸಿದ್ಧಾಂತ ಇದು ಐನಸ್ಟೇನ ಸಾಪೇಕ್ಷತ ಸಿದ್ಧಾಂತ ಅಂತ ಕರಿತೀರಿ ಇವರೆಲ್ಲ ಒಂದೊಂದು ವಿಜ್ಞಾನದಲ್ಲಿ ಸಂಶೋಧನೆ ಮಾಡಿದವರಿಗೆ ಆ ಹೆಸರಿಟ್ಟ್ರಿ ಯಾವನೋ ಒಬ್ಬ ಪುಣ್ಯಾತ್ಮ ಫೋನ್ ಕಂಡು ಹಿಡಿದು ಮೊದಲು ನಾವೇನೋ ತನ್ನ ಗೆಳತಿಗೆ ಹಲೋ ಅಂತ ಮಾತಾಡಿದ್ದಂತ ಇವತ್ತು ಅದನ್ನೆಲ್ಲರೂ ತಮ್ಮ ಫೋನಿಗೆ ಹಲೋ ಅಂತ ಅಂತೀರಿ ನೋಡ್ರಿ ಅದು ನಿಜ ಹೇಳಬೇಕಂದ್ರೆ ನಮ್ಮದು ಅಲ್ಲ ಅಲ್ಲದು ಶಬ್ದ ಅವ ಮೊದಲು ಅದನ್ನು ಕಂಡು ಹಿಡಿದಾಗ ಅವನು ಮಾತಾಡಿದ್ದಂಥದ್ದು ಶಬ್ದ ಅದು ಅವತ್ತಿನಿಂದ ಇವತ್ತಿಗೂ ಅದ ಸಿಕ್ಕಿಬಿಟ್ಟೆ ನಮ್ಮ ಬಾಯಿಯೊಳಗೆ ಇವೆಲ್ಲ ನಮ್ಮ ಬಾಯಾಗ ಬರ್ತಾ ಒಂದು ಬಳಿಕ ಈ ನಾಡಿಗೆ ಈ ದೇಶಕ್ಕೆ ಒಂದು ಸ್ವತಂತ್ರ ಧರ್ಮದ ಪರಿಕಲ್ಪನೆಯನ್ನು ಕೊಟ್ಟು ಈ ಭದ್ರವಾದ ಬುನಾದಿಯನ್ನು ಈ ದೇಶಕ್ಕೆ ಹಾಕಿ ಕೊಟ್ಟಿರ್ತಕ್ಕಂಥ ಬಸವಣ್ಣನ ಹೆಸರನ್ನು ಯಾಕೆ ಈ ಧರ್ಮಕ್ಕೆ ಇಡಬಾರದು ಇದನ್ನು ಬಸವ ಧರ್ಮ ಅಂತ ಕರೆದ್ರು ತಪ್ಪಿಲ್ಲ ಅಂತ ಹೇಳಿ ಇದನ್ನು ಅವತ್ತಿನ ಕಾಲದ ಶರಣರೆಲ್ಲರೂ ಒಪ್ಗೊಳ್ತಾರೆ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೋಬೇಕು ಬುದ್ಧ ಸ್ಥಾಪನೆ ಮಾಡಿದ್ದು ಬೌದ್ಧ ಧರ್ಮವಾಗ್ತದೆ ನಿಮ್ಗೆ ಗೊತ್ತಿರಲಿ ಬುದ್ಧನ ಧರ್ಮ ಅಂತ ಕರೀತಾರೆ ಯೇಸು ಕ್ರಿಸ್ತ ಬರೋಕ್ಕಿಂತ ಮೊದಲು ಯಹೋಹ ಅಂತಿದ್ರು ಸುಪ್ರೀಂ ಗಾರ್ಡ್ ಅಂತಿದ್ರು ಕೆಥೋಲಿಕರು ಪ್ರೊಟೆಸ್ಟೆಂಟ್ರು ಅಂತ ಬರ್ತಾರೆ ಅದಕ್ಕಿಂತ ಮೊದಲು ಯಹೋದಿಗಳು ಅಂತಿದ್ರು ಕ್ರಿಸ್ತ ಬಂದ ಮೇಲೆ ಅದನ್ನು ಕ್ರೈಸ್ತ ಧರ್ಮ ಅಂತ ಕರೀತಾರೆ ನಿಮಗೆಲ್ಲ ಗೊತ್ತಿರಲಿ ಕ್ರೈಸ್ತರು ಕ್ರಿಶ್ಚಿಯಾನಿಟಿ ಅಂತ ಕರೀತಾರೆ ಪೈಗಂಬರ ಸ್ಥಾಪನೆ ಮಾಡಿದ್ದು ಇಸ್ಲಾಂ ಇಸ್ಲಾಮಿಲಿಟಿ ಧರ್ಮ ಅಂತಲೂ ಕರೀತಾರೆ ಬುದ್ಧ ಸ್ಥಾಪನೆ ಮಾಡಿದ್ದು ಬೌದ್ಧ ಧರ್ಮ ಅಂತಲೂ ಕರೀತಾರೆ ಇವರೆಲ್ಲರೂ ಅದರಲ್ಲಿ ಎರಡು ಹೊರಗಿನಿಂದ ಬಂದದ್ದು ಅದಾವು ಇಸ್ಲಾಮ್ ಮತ್ತು ಕ್ರಿಶ್ಚಿಯನ್ ಸಮುದ್ರದ ಆಚೆಕಿಂತ ಬಂದದ್ದು ಹೊರಗಿನಿಂದ ಬಂದದ್ದು ಇಲ್ಲಿ ಹುಟ್ಟಿದ್ವಲ್ಲ ಇನ್ನು ಉಳಿದುದು ಇಲ್ಲೇ ಹುಟ್ಟಿದ್ದು ಬದಾವ್ ಸಿಖ್ ಧರ್ಮ ಇಲ್ಲೇ ಹುಟ್ಟಿದ್ದು ಗುರುನಾನಕ್ ಅವ ಇಲ್ಲೇ ಇದೆ ನಮ್ಮ ಪಂಜಾಬದಲ್ಲಿ ಸಿಖ ಧರ್ಮ ಗುರುನಾನಕ್ ಅಂತ ಎಷ್ಟದು ಚಲೋ ಇನ್ನೊಬ್ರು ಮಹಾವೀರರು ತೀರ್ಥಂಕರ ಅಂತ ಬರ್ತಾರೆ ಜೈನ ಧರ್ಮ ತೀರ್ಥಂಕರರಿಂದ ಬಂದದ್ದು ಎಲ್ಲರಿಗೂ ಗೊತ್ತಿದ್ದು ಮಾತಾ ಹೌದಾ ಮತ್ತಿನ್ನ ನಿಮಗೆಲ್ಲ ಗೊತ್ತಿರುವಂಗೆ ಬಿಹಾರದಲ್ಲಿ ಬುದ್ಧ ಯುದ್ಧ ಎರಡು ಸಾವಿರದ ಆರುನೂರು ವರ್ಷಗಳಿಂದ ಆತ ಅಶೋಕ ಚಕ್ರವರ್ತಿ ಅಂತವ್ರ ಮನಸ್ಸನ್ನು ಬದಲಾವಣೆ ಮಾಡಿದ ಅಶೋಕ ಚಕ್ರಿಯಂ ವರ್ತಿಯಂಥ ಸಹಿತ ಕಳಿಂಗ ಯುದ್ಧದಲ್ಲಿ ಸೋತು ಲಕ್ಷಾಂತರ ಮಂದಿಯನ್ನು ಕೊಂದು ನಾನು ಅನೇಕ ವಿಧವೆಯರ ರಾಜ ಆಗಿ ಬಾಳೋದಕ್ಕಿಂತಲೂ ಇನ್ನು ಮೇಲೆ ಯುದ್ಧಾನ ಮಾಡಬಾರ್ದಂಥ ಮನಸ್ಸು ಪರಿವರ್ತನೆಯಾಗಿ ಕೊನೆಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ತನ್ನ ಮಕ್ಕಳನ್ನು ಶ್ರೀಲಂಕಾಕ್ಕೆ ಧರ್ಮ ಪ್ರಚಾರಕ್ಕೆ ಕಳಿಸಿದ ಅಂತ ನಾವೆಲ್ಲ ಇತಿಹಾಸದಲ್ಲಿ ಓದಿಕೊಂಡು ಬಂದವರದೀವಿ ಇದು ಎರಡು ಸಾವಿರದ ಆರುನೂರು ವರ್ಷದ ಇತಿಹಾಸ ಹಾಗಾದ್ರದು ಬೌದ್ಧ ಧರ್ಮ ಅಂತಾನಾಯಿತು ಇವರೆಲ್ಲರೂ ಸ್ಥಾಪನೆ ಮಾಡಿದಕ್ಕೆ ಒಂದೊಂದು ಧರ್ಮ ಅಂತ ಹೆಸರು ಕೊಟ್ಟಿರಿ ಅಂದ ಬಳಿಕ ಮತ್ತು ಇದಕ್ಕೆ ಯಾಕೆ ನಾವು ಅದನ್ನು ಅನಬಾರದು ಅಂತ ಪ್ರಶ್ನೆ ಹಾಕ್ತಾರವರು ತಪ್ಪೇನದ ಅದಕ್ಕೆ ಬಸವ ಧರ್ಮ ಅಂದ್ರೂ ಕೂಡ ಅದೇ ಆಗುತ್ತದೆ ಬಸವ ಧರ್ಮ ಅಂದ್ರೂ ಅದೇ ಶರಣಧರ್ಮ ಅಂದ್ರೂ ಅದೇ ಲಿಂಗಾಯತ ಧರ್ಮ ಅಂದ್ರೂ ಅದೇ ಇದನ್ನು ಒಪ್ಪಿಕೊಂಡು ಅಕಸ್ಮಾತ್ ಈ ಸಿದ್ಧಾಂತಗಳಿಗೆ ಒಳಗಾಗಿ ಇದನ್ನು ನಾವು ಒಪ್ಕೊಳ್ತೀವಿ ಇದನ್ನು ನಾವು ಪಾಲಿಸ್ತೀವಿ ಇದಕ್ಕೆ ನಾವು ಕೂಡ ವಾರಸ ಆದಿವಿ ಅಂತ ಬಂದರೆ ವೀರಶೈವರು ಇದ್ರಾಗ ಬರ್ತಾರೆ ಹೊರತು ಅವರು ಏನು ಇಡಬೇಕಾದಂಥ ಅವಶ್ಯಕತೆಗಳಿಲ್ಲ ಯಾಕಂದ್ರೆ ತೊಂಬತ್ತೊಂಬತ್ತು ಮಂದಿ ಹೊಕ್ಕೊಂಡು ಬಂದಾರಿದ್ರಾಗ ಯಾರನ್ನು ತೆಗೆದಿಡೋ ಹಂಗೆ ನೋಡಿದ್ರೆ ಇದ್ರ ಮೇಲೆ ಎಲ್ಲರದು ಹಕ್ಕದೆ ಮಾದಾರ ಚೆನ್ನೈನಿಂದ ಹಿಡ್ಕೊಂಡು ಡೋಹಾರಕ್ಕೆ ಸಹ ತೊಗಲು ಹದ ಮಾಡೋರಿಂದ ಹಿಡ್ಕೊಂಡು ಮೆಟ್ಟು ಮಾಡೋರಿಂದ ಹಿಡ್ಕೊಂಡು ಸೂಜಿ ಹೊಲೆಯವರಿಂದ ಹಿಡ್ಕೊಂಡು ಬಟ್ಟೆಗೆ ಬಣ್ಣ ಹಾಕೋರಿಂದ ಹಿಡ್ಕೊಂಡು ಬಟ್ಟೆ ತೊಳೆಯವರಿಂದ ಹಿಡ್ಕೊಂಡು ಎಲ್ಲರಿಗೂ ಬಸವಣ್ಣನ ಧರ್ಮದಾಗ ಪಾಲು ಕೊಡ್ಬೇಕಾಗತ್ತೆ ನಾವು ಹಂಗೆ ನೋಡಿದ್ರೆ ಯಾಕಂದ್ರೆ ಅವರೆಲ್ಲರೂ ಕೂಡಿ ಕಟ್ಟಿದ್ದೈತೆ ಐತೆ ಎಲ್ಲರಿಗೂ ಪಾಲು ಕೊಡಬೇಕಾಗ್ತದೆ ನಾವು ಹೀಗಾಗಿ ಯಾರು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಆ ಸಂಸ್ಥಾಪಕರ ಹೆಸರು ಮಂತ್ರ ಕಥಿ ಅದಕ್ಕೆ ಬಸವಣ್ಣನ ನಾಮ ನಮಗೆ ಮಂತ್ರವಾಯಿತು ಅದಕ್ಕೆ ಬಸವನಾಮವೇ ನಾಮ ಬಸವ ಧ್ಯಾನವೇ ಧ್ಯಾನ ಅಂತೇಳಿ ವಚನಕಾರರು ಹೇಳ್ಕೊಂಡು ಬರ್ತಾರೆ ಅದು ಆ ನಾಮವೇ ಅಷ್ಟು ದೊಡ್ಡದು ಯಾಕಂದ್ರೆ ಭಾಳ ಅದ್ಭುತವಾದ ವ್ಯಕ್ತಿತ್ವ ಬಸವಣ್ಣನವರು ಎಂತ ಸೀಮೋಲ್ಲಂಘನವಾದ ವ್ಯಕ್ತಿತ್ವ ಅಂದರೆ ಎಲ್ಲಿ ಕಾಶ್ಮೀರ ಎಲ್ಲಿ ಅಫ್ಘಾನಿಸ್ತಾನ ಎಲ್ಲಿ ಲಂಕಾ ಎಲ್ಲಿ ಒಡಿಸ್ಸಾ ಎಲ್ಲಿ ಸೌರಾಷ್ಟ್ರ ಅಲ್ಲೆಲ್ಲಿಂದ ಅವರೆಲ್ಲ ಬರ್ತಾರಂತಂತಂದ್ರೆ ಅವರೆಲ್ಲ ಯಾರ ಹೆಸರು ಕೇಳಿ ಬಂದಿದ್ದರು ಬಿಜ್ಜಳನ ಹೆಸರು ಕೇಳಿ ಬಂದಿದ್ದಿಲ್ಲ ಚಾಲುಕ್ಯರ ಹೆಸರು ಕೇಳಿ ಬಂದಿದ್ದಿಲ್ಲ ಅವರು ಬಂದದ್ದು ಬಸವಣ್ಣನವರ ಹೆಸರನ್ನು ಕೇಳಿ ಕಲ್ಯಾಣಕ್ಕೆ ಬಂದಿದ್ರು ಅನ್ನುವಂಥದ್ದನ್ನು ತಾವೆಲ್ಲ ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ ತಾವೆಲ್ಲ ನೆನಪು ಯಾಕಂದ್ರೆ ಇತಿಹಾಸಕಾರರು ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ಬರೀತಾರೆ ಅವ್ರು ಬರದಾರಂತ ಅದಕ್ಕೆ ಜೋತು ಬೀಳಬಾರ್ದು ಈಗ ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳಾಗ್ಯಾವ ಸಾಕಷ್ಟು ಈಗ ಗ್ರಂಥಗಳು ಬಂದಾವು ಎಂ ಪಿಲ್ ಬಂದಾವ್ ಪಿ ಎಚ್ ಡಿ ಬಂದಾವ ಇನ್ನೂ ಆಪ್ ಹಾಕಿದ ಆಲದ ಮರ ಅಂತ ತಿಳ್ಕೊಂಡು ಹಳೇದಕ್ಕೆ ಜೋತು ಬೀಳಬಾರ್ದು ಹೊಸಾದ ನಮಗೆ ತಿಳಿದಾಗ ಅದನ್ನು ಯಾವುದೇ ದ್ವೇಷ ಭಾವನೆ ಇಲ್ಲದ ಸ್ವೀಕಾರ ಮಾಡುವಂಥ ಮನಸ್ಸು ಯಾರಾದ್ರು ಇರ್ತೈತಿ ಅವರು ನಿಜವಾದ ಸಾಧಕರಕ್ಕಾರ ನಿಜವಾದ ಮೊಮುಕ್ಷಗಳಕ್ಕಾರೆ ಅದನ್ನ ಹಟಕ್ಕೆ ಬಿದ್ದು ನಾವು ಒಪ್ಪಲಿಲ್ಲ ಅಂತಂತಂದ್ರೆ ಸತ್ಯ ಯಾವಾಗಲೂ ಸತ್ಯನೇ ಇರ್ತೈತಿ ಹೊರತು ಅದ ಹೇಳಿದ್ನಲ್ಲ ಮನ್ನೆ ಇಲ್ಲ ಇಲ್ಲಿ ನಿಂತಲೇ ನಿಂತತೆ ಅನ್ನೋ ಭೂಮಿ ಅಂತ ತಿಳ್ಕೊಂಡು ಹೊಳಗ ಅಂದವ ಹೊರಗೆ ಬಂದು ಏನಂತಾನ ನಾ ಹಂಗೆಂದರೂ ಅದೇನು ನಿಲ್ಲೋದಲ್ಲ ತಿರುಗೋದೇನು ಬಿಡೋದಲ್ಲ ಅಂತ ಹೇಳ್ತಾರಲ್ಲ ಹಂಗೆ ನಾವು ಒಪ್ಪಲಿಲ್ಲ ಅಂದ್ರೆ ಅದು ಸತ್ಯ ಎಂದಾರ ಒಂದಿನ ಹೊರಗೆ ಬರತ್ತದ ಸತ್ಯ ಸತ್ಯ ಆಗ್ತದ ಅದಕ್ಕೆ ನಾವು ಸತ್ಯವನ್ನೇ ಪ್ರತಿಪಾದನೆ ಮಾಡಬೇಕಾಗ್ತತಿ ಸತ್ಯವನ್ನೇ ತಿಳಿಸಬೇಕಾಗ್ತತಿ ಸತ್ಯವನ್ನು ಒಪ್ಪಗೊಳ್ಬೇಕಾಗ್ತತಿ ಅದಕ್ಕೆ ಬಸವಣ್ಣನವರನ್ನು ಅಂದಿನಿಂದ ಹಿಡಿದು ಇಂದಿನವರೆಗೂ ಭಾಳಷ್ಟು ಮಂದಿ ದಾರ್ಶನಿಕರ ಸಾಲಿನೊಳಗೆ ಇಟ್ಟಾರ ತಮ್ಮ ಅಂತರಂಗದ ಆರಾಧ್ಯ ದೈವವನ್ನಾಗಿ ಯಾರನ್ನ ಕಂಡಾರಂದ್ರೆ ಬಸ ಬಸವಣ್ಣನನ್ನು ಕಂಡಾರನ್ನುವಂಥ ಸತ್ಯವನ್ನು ತಮಗೆಲ್ಲ ಗೊತ್ತಿರಲಿ ಇವತ್ತಿಗೂ ನಮ್ಮ ಉತ್ತರ ಕರ್ನಾಟಕದ ಎಲ್ಲೆಲ್ಲಿ ಹಳ್ಳಿಗಳದಾವ ಅಲ್ಲೆಲ್ಲೆಲ್ಲ ಊರಿಗೊಂದು ಬಸವಂದಿವರು ಗುಡಿಗಳದಾವ ವಿಶೇಷವಾಗಿ ಶ್ರಾವಣ ಮಾಸದಾಗ ಬಸವ ಜಯಂತಿ ದಿವಸ ತೇರು ಎಳಿತಾವ ಜಾತ್ರೆ ಅಕ್ಕವ ಎಲ್ಲಾರ ಒಂದಿಷ್ಟು ಮನಿ ಅದಾವ ಅಂದ್ರೆ ಅಲ್ಲಿ ಏನಾರ ಬಸವಣ್ಣನ ಗುಡಿ ಇರಾಕಬೇಕು ಯಾಕೆ ಬಸವಣ್ಣನ ಗುಡಿ ಬಂದವು ಅಂದ್ರೆ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಬಸವಣ್ಣನವರ ಗುಡಿಗಳು ಭಾಳತ್ತಿದ್ದಿಲ್ಲ ಸಂಶೋಧಕರು ಹೇಳ್ತಾರ ಸ್ಥಾವರಲಿಂಗದ ಈಶ್ವರ ಲಿಂಗದ ಗುಡಿಗಳಿದ್ದವು ಮಲ್ಲಿಕಾರ್ಜುನ ಅನ್ನೋ ಹೆಸರಿನ ಗುಡಿಗಳಿತ್ತು ಶಂಕರಲಿಂಗ ಅನ್ನೋ ಹೆಸರಿನ ಗುಡಿಗಳಿತ್ತು ಆದರೆ ಬಸವಣ್ಣನ ಹೆಸರಿನ ಗುಡಿಗಳು ಯಾವಾಗ ಅಂದ್ರೆ ಹನ್ನೆರಡನೇ ಶತಮಾನದ ನಂತರ ಕಲ್ಯಾಣ ಕ್ರಾಂತಿ ಆದ ಮೇಲೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಶರಣರನ್ನು ಒಪ್ಪಿಕೊಂಡಂಥ ಜನ ತಾವು ತಾವು ಮನಿ ಕಟ್ಕೊಂಡು ಊರು ಕಟ್ಕೊಂಡಿದ್ರು ಅವರು ಅವರ ಧರ್ಮ ಪ್ರೀತಿಯ ದೋತಕವಾಗಿ ಒಂದು ಗುಡಿ ಕಟ್ಟೆಯಲ್ಲಿ ಬಸವಣ್ಣನ ಇಟ್ಟರು ದುರಂತ ಅವ್ರಿಗೆ ಬಸವಣ್ಣ ಅಂದ್ರೆ ಗೊತ್ತಾಗಲಿಲ್ಲ ಅದಕ್ಕೆ ನಂದಿಯನ್ನು ಕುಂದರ್ಸಿದ್ರು ಯಾಕಂದ್ರೆ ಬಸವಣ್ಣನವರು ನಂದಿ ಅವತಾರ ಅಂತ ತಿಳ್ಕೊಂಡು ಹೇಳ್ಕೊಂಡ್ಬರ್ತಾರೆ ಪುರಾಣಗಳಲ್ಲಿ ಬಾಗೇವಾಡಿಯೊಳಗೆ ಇರೋದು ನಂದಿನ ಐತಿ ಹೀಗಾಗಿ ಅದ ನಂದಿನ ಬಸವಣ್ಣ ಆಗಿ ಬಂದ ಅಂತ ತಿಳ್ಕೊಂಡು ಅದಕ್ಕೆ ಮೊದಲು ಬಸವಣ್ಣ ಹಿಂಗಿದ್ದ ನಂದಿ ಅವತಾರದಾಗಿದ್ದ ಅಂತೇಳಿ ನಂದಿ ಮೂರ್ತಿನ ಮಾಡಿ ಕುಂದರ್ಸಿದ್ರೆ ಹೊರತು ಅದ್ರ ಹಿಂದಿರುವಂಥ ಕರೆ ಸತ್ಯ ಅಂದ್ರೆ ಅದು ಉಳುವಿಯ ಚೆನ್ನ ಎಲ್ಲೆಲ್ಲಿ ಹಾದು ಹೋಗ್ಯಾರ ಅಲ್ಲಲ್ಲೆಲ್ಲ ಬಸವಣ್ಣನವರ ಹೆಸರಿನ ಮೇಲೆ ದೇವಸ್ಥಾನಗಳಾಗ್ಯಾವ ಅಲ್ಲೆಲ್ಲ ನಂದಿಯ ಮೂರ್ತಿಗಳನ್ನು ಇಡೋದಕ್ಕಿಂತಲೂ ಅಲ್ಲಿ ಬಸವಣ್ಣನವರ ಭಾವಚಿತ್ರಗಳನ್ನು ಹಾಕಬೇಕು ಮತ್ತೆ ಕಲ್ಯಾಣವನ್ನು ಕೇಳಿದ ಮೇಲೆ ಎಲ್ಲರೂ ಮನೆಯೊಳಗೆ ಕಡ್ಡಾಯವಾಗಿ ಪಾಲಿಸಬೇಕಾದದ್ದು ಇದನ್ನು ಪ್ರತಿಯೊಬ್ಬರ ಮನೆಯೊಳಗೂ ಇರಬೇಕು ಯಾವುದೇ ಜಾತಿಯವರು ಇರಲಿ ಯಾವುದೇ ಕುಲದವ್ರು ಇರಲಿ ಯಾವುದೇ ಬಾಂಧವರಿರಲಿ ಮೊದಲು ಅವ್ರ ಮನೆಯಲ್ಲಿ ಕಾಣಬೇಕಾದದ್ದು ಬಸವೇಶ್ವರರ ಭಾವಚಿತ್ರ ಸ್ಪಷ್ಟವಾಗಿರಬೇಕು ಅದಕ್ಕೆ ಹಳಕಟ್ಟಿಯವರು ಹೇಳ್ತಾರೆ ಹಳಕಟ್ಟಿಯವ್ರು ಹೇಳ್ತಾರೆ ನಿಮ್ಮ ಮನೆ ಹೆಂಗೆ ರಕ್ಷಣೆ ಮಾಡ್ತೀರಿ ನಿಮ್ಮ ಹೊಲ ಹೆಂಗೆ ರಕ್ಷಣೆ ಮಾಡ್ತೀರಿ ನೀವು ಬೆಳ ಗಳಿಸಿದ ಬೆಳ್ಳಿ ಬಂಗಾರ ದುಡ್ಡು ದ್ರವ್ಯ ಹೆಂಗೆ ಜಾಪಾನ ಮಾಡ್ತೀರಿ ಹಂಗೆ ವಚನ ಸಾಹಿತ್ಯವನ್ನು ಜಾಪಾನ ಮಾಡಿರಿ ನಿಮ್ಮ ಮನೆಯ ಗೋಡೆಗಳ ಮೇಲೆ ಶರಣರ ಭಾವಚಿತ್ರಗಳನ್ನು ಬರಿಸಿ ಹಾಕಿರಿ ಪ್ರತಿನಿತ್ಯ ಮಕ್ಕಳಿಗೆ ತೋರಿಸ್ರಿ ಯಾರಾದರೂ ನಿಮ್ಮ ಮನೆಗೆ ಬಂದರೆ ಏನಾದರೂ ಒಂದು ಬಟ್ಟೆ ಕೊಡು ಬದಲಿ ಒಂದು ವಚನದ ಪುಸ್ತಕವನ್ನು ಅವರ ಹುಡುಗಿ ತುಂಬಿ ಕಳಿಸ್ರಿ ಅವ್ರ ಕೈಯಾಗ ಕೊಟ್ಟು ಕಳಿಸ್ರಿ ಶರಣು ಶರಣಾರ್ಥಿ ಏನ್ರಿ ಬೆಳಗಿನ ಜಾವ ವಚನ ಸಾಹಿತ್ಯದ ಕ್ಯಾಸೆಟ್ಗಳನ್ನು ಹಾಕಿರಿ ಅಂದಾಗ ವಚನಗಳು ನಮ್ಮ ನಾಡಿನಲ್ಲಿ ಜೀವಂತ ಉಳಿಯುತ್ತವೆ ಅನ್ನುವಂಥ ಮಾತನ್ನು ಹಳಕಟ್ಟಿಯವರು ಬಹಳ ವರ್ಷದ ಹಿಂದಾನೆ ಇದ ಬಿಜಾಪುರದಾಗ ಹೇಳಿದ್ರು ಅನ್ನುವಂಥ ಸತ್ಯ ಇವತ್ತು ನಾವು ಮತ್ತು ಹೋಳಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೇಳಬೇಕಾಗಿತ್ತು ಯಾಕಂದ್ರೆ ನಮ್ಮ ಜನಗಳಿಗೆ ಇನ್ನೂ ಇದ್ರ ಬಗ್ಗೆ ಸರಿಯಾದ ನಾಲೆಜ್ ಇಲ್ಲ ಸರಿಯಾದ ಜ್ಞಾನ ಬರ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನು ಮುಕ್ತವಾಗಿ ಒಪ್ಗಳಾಕೋದು ತಯಾರಿಲ್ಲ ಗೊತ್ತಿರಲಿ ನಿಮಗೆ ತಯಾರಿಲ್ಲ ಕಾರಣ ಆಗಬಾರದು ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲಾ ಶರಣರು ಕೂಡಿ ಲಕ್ಷ ಲಕ್ಷ ವಚನ ಬರೆದ್ರು ಅದರಾಗ ಎಲ್ಲಾರು ವಚನಗಳಲ್ಲಿನ ಸಹಿತ ಹೆತ್ತು ಯಾರನ್ನ ಸ್ಮರಿಸಿದ ವಚನಗಳಾದಾವಂದ್ರ ಬಸವಣ್ಣನವರನ್ನ ಸ್ಮರಿಸಿದ ವಚನಗಳದಾವ ಅದಕ್ಕೆ ಹೆಸರೇನಿಟ್ಟಾರಂದ್ರ ಬಸವಸ್ತೋತ್ರದ ತ್ರಿವಿಧಿಗಳಂತ ಹೆಸರಿಟ್ಟಾರ ಏನಂತ ಹೆಸರಿಟ್ಟಾರ ಬಸವಸ್ತೋತ್ರದ ತ್ರಿವಿಧಿ ಎಂತ ಅದ್ಭುತ ಶಕ್ತಿ ಇತ್ತು ಆ ನಾಮದೊಳಗೆ ಅಂದ್ರೆ ನಿಮ್ಗೆ ಹೇಳ್ತೀನಿ ಆಂಧ್ರದಲ್ಲಿ ಮಲ್ಲಿಕಾರ್ಜುನ ಪಂಡಿತರಾಧ್ಯ ಅಂತಿದ್ದ ಗೊತ್ತಿರಲಿ ಶೈವ ಸಂಪ್ರದಾಯದ ಬಸವಣ್ಣನವರ ಕ್ರಾಂತಿ ಕಲ್ಯಾಣದಲ್ಲಿ ನಡೆದದ್ದು ನೋಡಿ ಅವನಿಗೆ ಆಯಿತು ಮನಸ್ಸಿಲ್ಲದ ಮನಸ್ಸಿಲ್ಲೇ ಒಮ್ಮೆ ಕಡೆ ಬಸವಣ್ಣನ ಒಪ್ಕೋಬೇಕನ್ನವ ಒಪ್ಗೊಂಡ್ರೆ ನನ್ನ ಈ ಶೈವ ಸಂಪ್ರದಾಯ ಬಿಡಬೇಕಾಗತ್ತಿಲ್ಲ ಅಂತ ಒಳಗೆ ಅಭಿಮಾನ ಕಾಡ್ತಿತ್ತು ಕೊನೆಗೆ ಒಂದು ದಿನ ಏನಾಯಿತು ಅಂದರೆ ಆ ಒಳಗೆ ಹೊಕ್ಕು ಆತ ಬಸವಣ್ಣನನ್ನು ಸಂಪೂರ್ಣ ಒಪ್ಗೊಂಡ ಬಿಟ್ಟ ಕಲ್ಯಾಣದಿಂದ ಕೆಲವು ಜನ ಸಾರು ಜಂಗಮರು ಆಂಧ್ರದ ಭಾಗಕ್ಕೆ ಹೊಕ್ಕಿದ್ರು ಪ್ರಚಾರ ಮಾಡ್ಕೊಂತ ಆಂಧ್ರದ ಭಾಗಕ್ಕೆ ಹೊಕ್ಕಿದ್ರು ಆ ಜಂಗಮರ ಇವತ್ತು ನಮ್ಮ ಕರ್ನಾಟಕದಾಗ ಹಿರೇಮಠ ಮಠ ಭಿಕ್ಷದ ಮಠ ಕಂತಿ ಮಠ ಓದಿಸು ಮಠ ಅಂತೇನು ಅಲ್ಲೆಲ್ಲಿ ಎಲ್ಲೆಲ್ಲಿ ಅದಾರಲ್ಲ ಇವರೆಲ್ಲ ಅಲ್ಲಿ ಧರ್ಮ ಪ್ರಚಾರ ಮಾಡಕ್ಕೆ ಬಂದವರ ಇವರೆಲ್ಲ ನೋಡಿ ಇವರೆಲ್ಲ ಅಲ್ಲಿಂದನೇ ಬಂದವರು ಇವರು ಅದಕ್ಕೆ ಇವತ್ತಿಗೂ ಅವರು ಮನೆಯಾಗೆ ಬಸಯ್ಯ ಚೆನ್ನ ಮಡಿವಾಳಯ್ಯ ನೂರೊಂದಯ್ಯ ಇವರೆಲ್ಲ ಸಿಗ್ತಾರೆ ನೋಡ್ರಿ ಯಾಕೆ ಹೆಸರು ಇಟ್ಟಾರೆ ಅಂದ್ರೆ ಅದಕ್ಕೆ ಇಟ್ಟಾರೆ ಅಂದರೆ ಅದನ್ನ ಮಾಡ್ಕೊಂತಾನೆ ಬಂದವರು ಇವರಿಗೆ ಹಕ್ಕಿತ್ತು ವಾರಕ್ಕೊಂದು ಸಲ ಜಂಗ ಕಟ್ಕೊಂಡು ಮನೆ ಮನಿಗೆ ಹೋಗಿ ಹಣಿಮ್ಯಾಗ ಇಪ್ಪತ್ತಸ್ತರೆಲ್ಲ ಚೆಕ್ ಮಾಡಿರಿ ಲಿಂಗ ಕಟ್ಕೊಂಡವರೆಲ್ಲ ಚೆಕ್ ಮಾಡಿರಿ ಅಂತೇಳಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ನೀಡುವಾಗ ಸಪ್ಪಳಾಗಲಿ ಅಂತೇಳಿ ಅವ್ರಿಗೆ ಜಂಗ ಕಟ್ಟಿರ್ತಿದ್ರು ಅದಕ್ಕೆ ಅವ್ರಿಗೆ ಜಂಗಿನ ಐನಾರ್ ಅಂತಿದ್ರು ಕಂಬೆ ಐನಾರ್ ಅಂತಿದ್ರು ಸಾರೋ ಐನಾರ್ ಅಂತಿದ್ರು ಸಾರೋ ಐನಾರು ಏನು ಮಾಡ್ತಿದ್ರು ಅಂದರೆ ಕೈಯೊಳಗ ವಚನಗಳ ಗಂಟನ್ನು ಹಿಡ್ಕೊಂಡು ಕೈಯಾಗ ಒಂದು ಲಾಟಾನ ಹಿಡ್ಕೊಂಡು ಊರೂರಿಗೆ ಸಾರ್ಕೊಂತ ಬರ್ತಿದ್ರು ಅವರಿಗೆ ಸಾರು ಐನಾರ್ ಅಂತ ತಿಳ್ಕೊಂಡು ಕರಿತಿದ್ರು ಪ್ರತಿಯೊಬ್ಬರಿಗೂ ಕಾಯಕವನ್ನು ಬಸವಣ್ಣನವರು ಕೊಟ್ಟಿದ್ರು ಅವರೇ ಉತ್ತರ ಕರ್ನಾಟಕದ ಬಹುತೇಕ ಜಂಗಮರು ಇವತ್ತಿಗೂ ಆ ಹೆಸರಿನಲ್ಲಿ ಅವರ ಆಧಾರ ಸತ್ಯ ಗೊತ್ತಿಲ್ಲದಕ್ಕೆ ಸ್ವಲ್ಪ ವ್ಯತ್ಯಾಸ ಐತಿ ಆದರೂ ಬಹುತೇಕ ಉತ್ತರ ಕರ್ನಾಟಕದ ಸ್ವಾಮಿಗಳಿಗೆ ಎಲ್ಲರಿಗೂ ಅಂತರಂಗದಾಗ ಗೊತ್ತೈತಿ ನಾವೆಲ್ಲ ಅಲ್ಲಿಂದ ಬಂದವರು ಅನ್ನೋದು ಗೊತ್ತೈತಿ ಹೀಗಾಗಿ ಹೊರಗೆ ತಮ್ಮ ಉಪಜೀವನದ ಸಲುವಾಗಿ ವಿರೋಧ ಮಾಡಬಹುದು ಹೊರತು ಅಂತರಂಗದಾಗ ಮಾತ್ರ ಇವತ್ತಿಗೂ ಸಹಿತ ನೂರಕ್ಕೆ ತೊಂಬತ್ತೊಂಬತ್ತು ಟೆಕ್ಕೆ ಎಲ್ಲರೂ ಪ್ರೀತಿಸ್ ಅದಾರ ಅನ್ನೋ ಸತ್ಯ ನಿಮಗೆ ಗೊತ್ತಿರಲಿ ನೂರಕ್ಕೆ ತೊಂಬತ್ತೊಂಬತ್ತು ಎಲ್ಲರು ಯಾಕಂದ್ರೆ ನಿಮಗೆ ಗೊತ್ತಿರಲಿ ಪ್ರತಿ ವರ್ಷ ಉಳುವಿ ಜಾತ್ರೆಗೆ ಹೆಚ್ ಯಾರು ಅಂದ್ರೆ ಉತ್ತರ ಕರ್ನಾಟಕದ ಐನಾರು ಮಂದಿ ಜನ ಇರ್ತಾರೆ ನೋಡಿ ಅವ್ರನ್ನ ಇಲ್ಲೇ ಯಾಕೆ ಬಂದಿರೋ ನೀವಂತ ಕೇಳಿದ್ರೆ ನಮ್ಮ ಮನೆಯವರು ಎಂತ ಹೇಳ್ತಾರ ಅವ್ರು ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಒಳಗದು ಅದಕ್ಕೆ ಇವತ್ತಿಗೂ ಅವರು ಅವ್ರ ಮನೆಯಾಗೆ ಚೆನ್ನಬಯ್ಯ ಬಸಯ್ಯ ಅನ್ನೋ ಹೆಸರಿನವರು ಅವರು ಊರಿಗೊಬ್ಬರೊಬ್ಬರು ಸಿಗ್ತಾರೆ ನಮಗೆ ಕಾರಣ ಅಂದರೆ ಸತ್ಯವನ್ನು ಒಳಗೆ ಇಟ್ಕೊಂಡಾರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೊರಗೆ ಹೇಳಿದ್ರೆ ನಮ್ಮ ಉಪಜೀವನಕ್ಕೆ ತೊಂದರೆ ಆದಿತ್ತು ಅನ್ನುವಂಥ ಸಂಘಟಕ್ಕೆ ಅವರು ಸುಮ್ಮನಾದಾರ ಬೇಕಾರ ಸಮಯ ಸಂದರ್ಭ ಕಾಲ ಬರಲಿ ಖಂಡಿತವಾಗಿ ಎಲ್ಲರನ್ನು ಹೆಂಗೆ ಒಪ್ಕೊಂಡಿರಿ ಹಂಗೆ ಅವರು ಕೂಡ ಒಪ್ಪಿಕೊಳ್ಳುವಂಥ ಸಂದರ್ಭ ಈ ನಾಡಿನೊಳಗೆ ಬರುತ್ತದೆ ಅನ್ನುವಂಥ ಸತ್ಯವನ್ನು ನೀವು ತಿಳ್ಕೊಬೇಕು ಯಾಕಂದ್ರೆ ಅದ್ರೊಳಗು ಭಾಳ ಚೊಲೋ ಚಲೋ ಮಂದಿ ಬಂದಾರ ಎಷ್ಟು ಚಲೋ ಅಂದ್ರೆ ಕರೆ ಹೇಳಬೇಕಂದ್ರೆ ಇದನ್ನು ಉಳಿಸ್ಕೊಂಡು ಬಂದವರು ಅವರು ಅಥಣಿ ಶಿವಯೋಗಿಗಳವರು ಯಾರೋ ಅವರಿಗೆ ಬಸವ ಪುರಾಣಕ್ಕೆ ಒಂದು ಮಂಚ ಕೊಟ್ರಂತ ಯಪ್ಪಾ ಈ ಮಂಚ ಕೊಟ್ಟೀನಿ ಇದ್ರ ಮ್ಯಾಗ ನೀವು ಮಲ್ಕೋರಿ ಅಂತ ತಿಳ್ಕೊಂಡು ಹೇಳಿದ್ರೆ ಅಂತವ್ರು ಅತಣಿ ಶಿವಯೋಗಿಗಳು ಯಪ್ಪಾ ಇದ್ರ ಮ್ಯಾಗ ನಾ ಮಲ್ಕೊಡೋದಲ್ಲ ಬಸವಣ್ಣನವ್ರದ್ದು ವಚನದಲ್ಲಿ ಬರ್ತೈತಿ ಅಂತ ಒಡೆಯ ಮನೆಗೆ ಯಾವಾಗ ಅನ್ನೋದು ತಿಳಿಯಲಾರದ ಆಳು ಮಂಚದ ಮ್ಯಾಗ ಮಲ್ಕೊಂಡ್ಬಿಟ್ರೆ ಒಡೆಯ ಬಂದಾಗ ದೌಡ್ ಎದ್ದು ಕುಂದ್ರ ಆಗಲಿಲ್ಲ ಮೈ ಮರೆತು ಮಲ್ಕೊಂಡ್ಬಿಟ್ರೆ ಒಡೆಯನ ಏನು ಅನಿಸ್ತೈತಿ ನೋಡ ನನ್ನ ಮುಂದೆ ಹೆಂಗೆ ಸೇವಕ ಆಗಿರ್ತಾನೆ ನಾ ಇಲ್ಲದಾಗ ನಾ ಕುಂದ್ರು ಮಂಚದ ಮ್ಯಾಗ ಇವು ಅಂತ ಒಡೆಯನ ಮನಸ್ಸಿನಾಗ ನೋವು ಹಾಕತಿ ಅದಕ್ಕೆ ಯಾವಾಗ ಒಡೆಯ ಬಂದಾನು ಅಂತೇಳಿ ಬಸವಣ್ಣನವರು ಮಂಚವನೇರದ ಭಾಷೆಯನ್ನು ತೊಟ್ರಂತ ಬಸವ ಭಾಷೆಗಳಂತ ಬರ್ತಾವ್ ಮಂಚನ ಎಂದು ಏರಲಿಲ್ಲಂತವ್ರು ಎಂದು ಗಾದಿಗೆ ಹೊರಗೆ ಕುಂದ್ರಲಿಲ್ಲ ಬಸವಣ್ಣವರು ಎಂದು ತೆಕ್ಕೆ ಕಾತುಕೊಂಡ ಕುಂದ್ರಲಿಲ್ಲ ಬಸವಣ್ಣ ಬಸವ ಭಾಷೆಗಳ ಸೋಮನಾಥ ಬರೀತಾನೆ ಅದಕ್ಕ ಇಂಥ ಪುಣ್ಯಾತ್ಮನ ಚರಿತ್ರೆಯನ್ನ ಆ ಮಂಚದ ಮ್ಯಾಗ ಇಡ್ತೇನೆ ಹೊರತು ಮ್ಯಾಗ ಕುಂದರು ಅಂತೇಳಿ ಆ ಬಸವ ಪುರಾಣವನ್ನ ಮಂಚದ ಮ್ಯಾಲಿ ಇಟ್ಟು ಪ್ರತಿ ದಿವಸ ಓದಿ ರಾತ್ರಿ ಮಲಗುವಾಗ ಅದಕ್ಕೆ ಹೊಚ್ಚಿ ತಾವು ಕೆಳಗೆ ಮಲಗಿದ್ರು ಹೊರತು ಮಂಚದ ಮ್ಯಾಗ ಮಲಗಲಿಲ್ಲ ಅವರು ಕೂಡ ಒಬ್ಬ ಜಂಗಮರ ಅನ್ನುವಂಥದ್ದು ನೆನಪಿರ್ಲಿ ಅಲ್ಲಿನೂ ಕೂಡ ಬಸವನಿಷ್ಠೆ ಇಂತ ಬಹಳ ಜನ ಬಂದಾರ ಬಹಳ ಚಲೋ ಚಲೋ ಬಸವ ಅದ್ಭುತವಾದಂತ ಸ್ಮರಣೆ ನೋಡಿ ಇಲ್ಲೇ ನಿಮಗೆ ಗೊತ್ತಿರಬೇಕು ಬಿದರಿ ಕುಮಾರ ಶಿವಯೋಜಿಗಳಂತಾಗಿ ಹೋದ್ರು ಬಿದರಿ ತಪಸ್ವಿಗಳು ಅತಣಿ ಶಿವಯೋಗಿಗಳು ಬಿದರಿ ಕುಮಾರಸ್ವಾಮಿಗಳು ಇಲ್ಲೇ ನಿಮ್ಮ ಬೇಳೂರು ಗುರು ಸ್ವಾಮಿಗಳು ಇವರು ಮೂರು ಮಂದಿ ಕೂಡ ಇರ್ತಿದ್ರು ಪತ್ರಿದಾಳ ಐದ್ದಂಗೆ ಇರ್ತಿದ್ರು ಮೂರು ಮಂದಿ ಎಲ್ಲೇ ಹೋದ್ರು ಮೂರು ಮಂದಿ ಜತೆಗೆ ಹುಕ್ಕಿದ್ರು ಅಂತಿದ್ರು ನೋಡಿ ಅವ್ರ ಕಾಲದಲ್ಲಿ ಬಸವ ಪುರಾಣ ಬಹಳ ನಡೀತಿದ್ರು ಬಸು ಪುರಾಣ ಹಚ್ಚೋದು ಖಾಂಡ ಮಾಡೋದು ಬಸು ಪುರಾಣ ಹಚ್ಚೋದು ಖಾಂಡ ಮಾಡೋದು ಸೌದತ್ತಿ ಕಲ್ಮಠ ಇವತ್ತಿಗೂ ಅದು ಸೌದತ್ತಿ ಒಳಗೆ ಸೌದತ್ತಿ ಕಲ್ಮಠದಲ್ಲಿ ಬಸವ ಪುರಾಣ ನಡೆದಿತ್ತು ಬಸವ ಪುರಾಣ ನಡೆದಂಥ ಸಂದರ್ಭದೊಳಗೆ ಎಂಥ ಮಾಡ ಏರಿ ಬಂತು ಅಂತಂತಂದರೆ ಇನ್ನೇನು ಜೇರು ಕಡ್ತಾ ಮಳಿ ಹೊಡೆದ್ರೆ ಊರೆಲ್ಲ ತೇಲಿ ಹೋಗಿಬಿಡ್ಬೇಕು ಆ ಪರಿ ಮಳೆ ಮಾಡ ಹಾಕಿಬಿಟ್ಟೈತಿ ಮಠ ಮಠ ಮಧ್ಯಾಹ್ನದಾಗ ಸಂಜಿ ಮುಂದೆ ಏಳುವರೆಗೆ ಹೆಂಗೆ ಕತ್ಲಾಕೈತಿ ಹೆಂಗೆ ವಾತಾವರಣ ಹಾಕಿಬಿಟ್ಟೈತಿ ಖಗ್ರಾಸ ಗ್ರಹಣ ಹಿಡ್ದಂಗೆ ಮೋಡ ಹಾಕಿಬಿಟ್ಟೈತಿ ಜಗ್ಗಷ್ಟು ಅಡುಗೆ ಮಾಡ್ಯಾರ ಜಗ್ಗಷ್ಟು ಸಜ್ಕಾ ಮಾಡ್ಯಾರ ಇನ್ನೇನು ಗಣಗಳು ಕುಂದ್ರವರ್ದಾರ ಇನ್ನೇನು ಪಂಕ್ತಿ ಚಲೋ ಆಗೋದೈತಿ ಕಾಂಡ ಚಲೋ ಆಗೋದೈತಿ ಅಟ್ಟೊತ್ತಿಗೆ ಆ ಮೋಡವನ್ನು ನೋಡಿ ಭಾಳ ಮಂದಿಗೆ ಹೆದರಿಕೆ ಹತ್ತಿಬಿಡುತ್ತೋ ಇಷ್ಟು ಹಾಕೊಂಡ ಕೊಳಗದಾಗ ಸಾರು ಮಾಡಿವಿ ಇಟ್ಟಾಕೊಂಡ ಸಜ್ಕ ಮಾಡಿವಿ ಅನ್ನ ಮಾಡೀವಿ ಜೇರು ಕಡತ ಮಳೆ ಹೊಡೆದು ಬಿಟ್ರೆ ಶಿವ 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 ನೀರ್ಯಾದ ಅನ್ಯಾದ ಆದ ಗೊತ್ತಾಗೋದಿಲ್ಲ ಅಂದ್ರೆ ಅಂಥಾದ್ರಾಗ ಓಡ್ಕೊಂತ ಬರ್ತಾರೆ ಓಡ್ಕೊಂತ ಬಂದು ಆ ಬಿದರಿ ಕುಮಾರಸ್ವಾಮಿಗಳಿಗೆ ಹೇಳ್ತಾರೆ ಬುದ್ಧಿ ಮಾಡಿ ಭಾಳ ಆಗಿಬಿಟ್ಟೈತಿ ಮತ್ತು ಏನಾರು ಹೊಡೆದು ಹೊಡೆದ್ ಗಿಡದ್ರೆ ಮಾತ್ರ ಅವು ಸಹಿತ ತೇಲಿ ಹೋಕ್ಕವ್ರೆ ಆ ಪರಿ ಮಾಡೈತಿ ಅಂತ ಹೇಳ್ತಾರೆ ಅವ್ರು ಆ ಪರಿನ ಆಗಿಬಿಟ್ಟಿತ್ತು ಅದು ಮೋಡ ಎಷ್ಟು ಕೆಟ್ಟ ಮೋಡ ಆಗಿತ್ತಂದ್ರೆ ಸಂಜೆ ಮುಂದೆ ಏಳುವರೆಗೆ ಕತ್ಲಾಗಿರ್ತೈತಲ್ಲ ಅದು ಮಠ ಮಧ್ಯಾಹ್ನ ಒಂದು ಗಂಟೆಗೆ ಆಗಿತ್ತು ಅದು ನೀವು ಹೆಂಗೆ ಹೆಂಗಾಗಿರ್ಬೇಕು ಅದು ಮೋಡ ಅಂತೇಳಿ ಅವ್ರಿಗೆ ಚಿಂತೆ ಎತ್ತು ಬಿದಿರಿ ಸ್ವಾಮಿಗಳು ಏನಂತಾರೆ ನಾನು ಮುಂದೆ ಹೇಳಿದ್ರೆ ನಾನು ಏನು ಮಾಡ್ಲಿ ಓಪಲಿ ಅದಣಿ ಅಪ್ಪ ಅವರು ಶಿವಯೋಗಿಗಳ ಮುಂದೆ ಮುಂದೋಗಿ ಹೇಳಂತಾರೆ ಶಿವಯೋಗಿ ಬಂದು ಬಂದ್ ಕೈ ಮುಕ್ಕೊಂಡು ನಿಂದಿರ್ತಾರೆ ಯಾಕ್ರಿಪಾ ಅಂತ ಕೇಳ್ತಾರೆ ಅವ್ರು ಬುದ್ಧಿ ಏನಿಲ್ಲರಿ ವಿಪರೀತವಾದ ಮೋಡ ಆಗಿಬಿಟ್ಟೈತಿ ಇನ್ನೇನು ಗಣಂಗಳಿಗೆ ಪಂಕ್ತಿ ಚಲೋ ಮಾಡ್ಬೇಕಂತೀವಿ ಭಕ್ತರೆಲ್ಲ ಕುಂತಾರ ಇನ್ನೇನು ಎಲಿ ಕೊಡ್ಬೇಕಂತೀವಿ ಆದರೆ ಏನು ಮಾಡೋದು ಮೋಡನ ಭಾಳ ಆಗಿಬಿಟ್ಟತಿ ಹೆಂಗೆ ಮಾಡೋದು ಮಳೆ ಏನಾರು ಹೊಡೆದು ಗಿಡದ್ರ ಅನ್ನ ನೀರು ಸಾರೆಲ್ಲ ರಾಯಾಗಿ ಹೋಗಿಬಿಡ್ತತಿ ಅಂದರೆ ಶಿವಯೋಜಿಗಳಂತಾರಂತ ನೋಡಪ್ಪ ಮುನ್ನೂರ ಅರವತ್ತು ಸತ್ತು ಪ್ರಾಣಿಗಳನ್ನು ಬದುಕಿಸಿ ಎಂಬತ್ತೆಂಟು ಪವಾಡಗಳನ್ನು ಮೆರೆದಂಥ ಬಸವರಾಜರು ಇವತ್ತು ತಮ್ಮ ಕಾರ್ಯ ತಾವ ಮಾಡ್ಕೊಂತಾರೆ ನೀವೇನು ಹೆದ್ರಬೇಡ್ರಿ ಸುಮ್ಮನೆ ನಿಮ್ಮ ಕೆಲಸ ನೀವು ತಾನೇ ತಾನು ಅಂದರು ಪಂಕ್ತಿ ಚಲೋ ಆಯಿತು ಎಲ್ಲರಿಗೂ ನೀಡಾಕತ್ತರು ಶಿವಯೋಗಿಗಳವರು ಪಂಕ್ತಿ ನಡುವಾರ ಮೋಡವನ್ನು ನೋಡ್ತಾರ ಮೋಡಕ್ಕೆ ಕೈ ಮಾಡಿದ್ರಂತ ಹಿಂಗೆ ಹಿಂಗೆ ಅತ್ತಾಗಿನ ಮೋಡ ಅತ್ತಾಗಾತು ಇತ್ತಾಗಿನ ಮೋಡ ಇತ್ತಾಗಾತು ಆ ಜಾಗ ಬಿಟ್ಟು ಬೇರೆ ಕಡೆ ಮಳೆ ಆತು ಹೊರತು ಅಲ್ಲಿ ತಟ್ಟಂತ ಒಂದು ಹನಿ ಮಳೆ ಬೀಳಿಲ್ಲ ಅದನ್ನು ನೋಡಿದವರು ಎಷ್ಟೋ ಮಂದಿ ಹೇಳುತ್ತಿದ್ದರು ಅನ್ನೋದು ನಾವು ಕೇಳಿವಿ ಇದು ಸವದತ್ತಿ ಬಿದಿರಿ ಕಲ್ಮಟ್ಟದಲ್ಲಿ ನಡೆದದ್ದು ನೋಡ್ರಿ ಯಾಮನಾಮದ ಬಲ ಎಲ್ಲರೂ ಬಂದು ಶಿವಯೋಗಿಗಳಿಗೆ ಸಾಷ್ಟಾಂಗ ಹಾಕಕ್ಕತ್ತರಂತ ನಿಮ್ಮ ಪುಣ್ಯದಿಂದ ಪ್ರವಚನ ಸಾಂಗವಾಗಿ ಮಂಗಲಾತು ಬಸವ ಪುರಾಣ ಇಲ್ಲದಿದ್ರೆ ಇದು ಅಲ್ಲೋಲ ಅಕ್ಕಿತ್ತಂದಾಗ ಲೇ ಅದು ನಮ್ಮ ಪುಣ್ಯ ಅಲ್ಲೋ ಅದು ಬಸವಣ್ಣಪ್ಪನ ಕಾರ್ಯ ಅವ್ರ ಕೆಲಸ ಅವರ ಮಾಡ್ಕೊಂತಾರಪ್ಪ ಅಂತ ಹೇಳಿದ್ರಂತವ್ರು ಇದು ಎಂಥ ಅವರಲ್ಲಿ ನಿಷ್ಠೆ ಇತ್ತು ಎಂಥ ಸಾಮರ್ಥ್ಯ ಇತ್ತು ಅಂಥವ್ರು ಶಿವಯೋಗಿಗಳು ನಾ ಮಾಡೇನೆ ಅಂತ ಹೇಳ್ಕೊಳ್ಳಿಲ್ಲ ಯಾರ ಹೆಸರು ಬಸವಣ್ಣನ ಹೆಸರೇ ಯಾವ ಕಾಲದಾಗಿದ್ದೋ ಮನೆ ಮನೆ ಒಂದು ನೂರ ಇಪ್ಪತ್ತು ವರ್ಷದಿಂದ ಶಿವಯೋಜಿಗಳಿದ್ದರು ಅವ್ರು ಲಿಂಗೈಕ್ಯರಾಗಿ ಆಗಲೇ ಇನ್ನೊಂದು ಮೂರು ವರ್ಷಕ್ಕೆ ಅವ್ರದ್ದು ಶತಮಾನೋತ್ಸವ ಬಂತು ಅಂದ್ರೆ ಅಷ್ಟೊಂದು ಬಸವ ಭಕ್ತಿಯನ್ನು ಈ ನಾಡಿನೊಳಗೆ ಉಳಿಸಿಕೊಂಡು ಬಂದರು ಎಂಥ ಅದ್ಭುತವಾದ ಸಾಮರ್ಥ್ಯ ಎಂಥ ಅದ್ಭುತವಾದ ಭಕ್ತಿ ಇಲ್ಲೇ ನಿಮ್ಮ ಭಾಗದಲ್ಲಿ ಸಂತೆಕೆಲ್ಲೂರಿನಲ್ಲಿ ಗನಮಠ ಶಿವಯೋಜಿಗಳಂತ ಬರ್ತಾರೆ ಇದೇ ನಿಮ್ಮ ಮುದ್ದೆಬ್ಯಾಳ ಭಾಗದಲ್ಲಿ ಕುಂಟೋಚದಲ್ಲಿ ಅವರು ಪವಾಡಗಳಾಗ ಸಂತೆ ಕೇಲೂರು ಗನಮಠ ಶಿವಯೋಜಿಗಳು ಅವರು ಆಂಧ್ರದಿಂದ ಬರ್ತಾರ ಅವರಿಗೆ ಕನ್ನಡ ಬರ್ತಿರೋದಿಲ್ಲ ಅವ್ರು ಆಂಧ್ರದಿಂದ ಬಂದು ಕನ್ನಡ ಕಲಿತಾರ ಇಲ್ಲೇ ನಿಮ್ಮ ಸಿಂದಗಿ ತಾಲೂಕಿನಲ್ಲಿ ಕುನ್ನಾಳ ಅಂತ ಒಂದು ಊರದೆ ಕುನ್ನಾಳ ಸಿದ್ದರಾಮಪ್ಪನ ಮನೆಯೊಳಗೆ ಕುಂತು ಈ ಬಿಜಾಪುರ ನಾಡಿಗೆ ಬರಗಾಲ ಭಾಳ ಐತಿ ಈ ಜನಕ್ಕೆ ಹಸಿವು ನೀಗಿಸೋದ ಭಾಳ ಕಷ್ಟ ಆಗೈತಿ ಒಕ್ಕಲ್ತನ ಭಾಳ ಒಜ್ಜೆ ಆಗೈತಿ ಅದಕ್ಕೆ ಸಿದ್ಧರಾಮಪ್ಪ ನಾ ಹೇಳಿದೆ ಒಂದು ಪುಸ್ತಕ ರಚನೆ ಮಾಡೋ ನಾ ಹೇಳಿದೆ ರೈತರು ಒಕ್ಕಲ್ತನ ಮಾಡಲಿ ಇಲ್ಲಿ ಜನರ ಬದುಕು ಹಸನತಿ ಅಂತ ಹೇಳಿದರು ಅವ್ರು ನೋಡಿ ಎಂಥ ದೊಡ್ಡವರು ಇಲ್ಲೇ ಕುನ್ನಾಳದಲ್ಲಿ ಸಿದ್ದರಾಮಪ್ಪನಲ್ಲಿ ಕಡೆಯಿಂದ ಒಂದು ಕೃಷಿಜ್ಞಾನ ಪ್ರದೀಪಿಕೆ ಅಂತ ಪುಸ್ತಕ ಬರೀತಾರವರು ಆ ಕೃಷಿಜ್ಞಾನ ಪ್ರದೀಪಿಕೆ ಮೇಲೆ ಟೈಟಲ್ ಏನಿಟ್ಟಾರಂದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ಅಂತ ಬರೆದು ಕಲ್ಯಾಣ ಬಸವೇಶ್ವರರನ್ನು ನೆನೆ ನೆನೋದು ಅಂತ ನೋಡ್ಮ್ಯಾ ಸಾಲ ಎಷ್ಟು ಚಂದ ಬರೀತಾರೆ ನೋಡಿ ಅಂದರೆ ಕಲ್ಯಾಣ ಬಸವೇಶ್ವರ ಮತ್ತೆ ಹಿಂದಗಡೆ ಬಸವಣ್ಣನ ನೆನೆ ನೆನೆದಂದ್ರೆ ಹಿಂದಗಡೆ ಮತ್ತೆ ಯಾವ ನಂದಿ ಬಸವಣ್ಣನ ತಿಳಿಗಿಳ್ಕೊಂಡಾರ ಅಂತ ಹೇಳಿ ಹೆಸರು ಏನು ಕೊಡ್ತಾರೆ ಕಲ್ಯಾಣ ಬಸವೇಶ್ವರರ ನೆನೆ ನೆನೆದು ಸ್ಮರಿಸುತ್ತಾ ನಾಡಿನ ಒಕ್ಕಲಿಗ ಜನರಿಗೆ ತಿಳಿ ಹೇಳುವೆನಿ ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ಎಷ್ಟು ಚಂದ ಬರೀತಾರೆ ನೋಡಿ ಎಂಥದ್ದು ಅವರು ಅದರಾಗ ಬರಗಾಲ ಬಿದ್ದಾಗ ಹೊಲ ಹೆಂಗೆ ರೆಡಿ ಮಾಡ್ಕೋಬೇಕು ಒಟ್ಟು ಯಾವ ದಿಕ್ಕಿ ಹಾಕ್ಕೋಬೇಕು ಸೌಕಳಿ ಹೊಲ ಸೌಕಳಿ ಬಂದ್ರೆ ಹುಲ್ಲು ಎಂಥದು ಹಚ್ಬೇಕು ಬದು ಹೆಂಗೆ ನಿರ್ಮಾಣ ಮಾಡ್ಕೋಬೇಕು ಯಾವ ಟೈಮ್ನಾಗ ಏನು ಬಿತ್ತಬೇಕು ಹಿಂಗಾರಿ ಏನು ಬಿತ್ತಬೇಕು ಮುಂಗಾರಿ ಏನು ಬಿತ್ತಬೇಕು ಇದನ್ನ ನೂರ ಇಪ್ಪತ್ತು ವರ್ಷದ ಹಿಂದೆ ಸ್ವತಃ ಗಣಮಠ ಶಿವಯೋಜಿಗಳವರು ಕುಂತು ಇದೇ ಭಾಗದಲ್ಲಿ ಕೃಷಿ ಮಾಡಿಸಿದರು ಒಕ್ಕಲ್ತನ ಮಾಡಿಸಿದರು ಎಂಥ ಭಾಳ ದೊಡ್ಡ ಕೆಲಸ ಮಾಡಿದರು ಅಂತ ಅವರ ಒಂದು ಸಲ ಈ ಭಾಗದಾಗ ಹಾದು ಹೊಂಟಾಗ ಇಲ್ಲೇ ಇಲ್ಲೇ ಒಂದು ಯಾವನೋ ಒಬ್ಬ ಹಿಟ್ನಿ ಭಕ್ತ ತನ್ನ ಎರಡು ಎತ್ತು ತೊ ತೊಗೊಂಡು ಮ್ಯಾಲೆ ಮಠ ಮಧ್ಯಾಹ್ನ ಇತ್ತು ಬಿಸಿಲಿತ್ತು ರಂಟಿ ಹೊಡ್ಯಾಕತ್ತಿದ್ ನಾನು ರಂಟಿ ಹೊಡೆಯಾಕತ್ತಿದ್ ನನ್ನ ಬೆಳೆ ಹೊಡ್ಯಾಕತ್ತಿದ್ ನನ್ನ ಮಠಮಠ ಮಧ್ಯಾಹ್ನ ಅವ್ರು ಅಂತೇಗೆ ಬರ್ತಾರಂತ ಇಲ್ಲಿ ಎಲ್ಲರ ಕರಿ ಪರಿ ಅದಾವನ್ನು ಪಾವು ಜಳಕ ಮಾಡ್ಬೇಕಾಗಿತ್ತು ಮಧ್ಯಾಹ್ನ ಆಗೈತಿ ನಾನು ಸ್ನಾನ ಮಾಡ್ಬೇಕಂದ್ರೆ ಯಪ್ಪ ಕುಡ್ದೀನಿ ಅಂದ್ರೆ ನೀರು ಇಲ್ಲದ ನೀವು ಜಳಕಕ್ಕೆ ನೀರು ಅಂದ್ರೆ ಹೆಂಗೆ ರೀ ಅಪ್ಪ ನಾನು ಮನೆಯಿಂದ ಬರಬೇಕಾದ್ರೆ ತತ್ರಾಣ್ಯಾಗೋಸಿ ನೀರು ತಂದೀನಿ ಅಂತ ಹೇಳಿ ಮಕ್ಕ ನಿಮಗೆ ಕೊಡ್ತೀನಿ ರೀ ಅಂತಂತ ಅನ್ ಶಿವಯೋಜಿಗಳಿಗನ್ನಂತ ಶಿವಯೋಗಿಗಳು ಅಲ್ಲೇ ಕುಂತ್ಕೊಂಡು ತನ್ನ ಕಷ್ಟ ಹೇಳ್ಕೊತಾನೆ ಏನು ಮಾಡೋದ್ರಿ ಬುದ್ಧಿ ಭಕ್ತಿ ಕಾಲದ ಹಿಂದ ಸ್ವಾಮಿಗಳ ಮೇಲೆ ಭಾಳ ಇದ್ದಂಥ ಕಾಲ ಯಾರಾದರೂ ಸ್ವಾಮಿಗಳು ಕಂಡಾನಂದ್ರೂ ಪರಮಾತ್ಮನ ಕಂಡಾನಂತಷ್ಟು ಪ್ರೀತಿ ಮಾಡೋ ಕಾಲ ಇವತ್ತಿನ ಈ ಕಾಲದಾಗನ ಇನ್ನೂ ಆ ಗೌರವ ಉಳ್ಕೊಂಡೈತಿ ಇನ್ನು ಮತ್ತೊಂದು ನೂರು ವರ್ಷದಿಂದ ಏನಿರಬಾರ್ದು ಭಾಳ ಇತ್ತದ ಕಾಲ ಇಷ್ಟು ಬದಲಾವಣೆ ಈಗ ಆಗೈತಿ ಅಂಥವ್ರಿಗೆ ಜೊತೆ ಮಾತಾಡ್ಕೊಂತ ಕುಂತಾಗ ಶಿವಯೋಗಿಗಳವರು ಅದನ್ನೆಲ್ಲ ಮುಟ್ಟು ಹೇಳ್ತಾರೆ ಏನು ಹೆದರಬಾಡಪ್ಪ ಇವತ್ತು ಈ ಜಾಗ ಮುಂದೊಂದು ಕಾಲಕ್ಕೆ ನೂರಾರು 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 ಮಂದಿ ಬಂದು ಇದು ಕೃಷಿ ಬಗ್ಗೆ ವಿದ್ಯಾ ಕಲಿಯುವಂಥ ಕೇಂದ್ರ ಕತೆ ಅಂದರು ಅದೇ ಇವತ್ತು ಕೃಷಿ ವಿಶ್ವವಿದ್ಯಾಲಯ ಇವತ್ತು ನಿಮ್ಮ ಬಿಜಾಪುರದ ಮಗಲೈತೆ ಅದು ಗಣಮಠ ಸ್ವಾಮಾ ಆಶೀರ್ವಾದ ಮಾಡಿದ್ದೆ ಮನೆ ಯೂನಿವರ್ಸಿಟಿಗೆ ಹೋದಾಗ ನಾ ಹೇಳಿದೆ ಅವ್ರ ಹೆಸರಿನ ಮೇಲೆ ಒಂದು ಏನಾದರೂ ಮಾಡಿರಿ ಅವ್ರ ಚರಿತ್ರೆ ಇದೆ ಒಂದು ಗುಟ್ಲೆ ಬುದ್ಧಿ ನಮಗೆ ಇದು ಹಿಸ್ಟ್ರಿನ ಗೊತ್ತಿಲ್ಲ ಅಂದರು ನಮಗಿದು ಗೊತ್ತಿಲ್ಲ ಅಂದರು ಅಂದರೆ ನಮ್ಮ ಜನಗಳಿಗೆ ಇತಿಹಾಸದ ಪ್ರಜ್ಞೆ ಕಡಿಮೆ ಅದಕ್ಕೆ ಅಂಬೇಡ್ಕರ್ ಹೇಳ್ತಾನೆ ಯಾರು ಇತಿಹಾಸವನ್ನು ಓದುವುದಿಲ್ಲವೋ ಅವರು ಇತಿಹಾಸವನ್ನು ಮಾಡಲರಿಯರು ಅಂತ ನೋಡು ಆ ಗಣಮಠ ಸ್ವಾಮಿ ಕುಂತು ಹೋದ ಜಗದಗನ ಇವತ್ತ ನಿಮ್ಮಲ್ಲಿ ಬಿಜಾಪುರದ ಕೃಷಿ ವಿಶ್ವವಿದ್ಯಾಲಯ ಅನ್ನುವಂಥ ಸತ್ಯ ಬಿಜಾಪುರದ ಜನತೆಗೆ ಗೊತ್ತಿರಲಿ ಅಂತ ತಿಳ್ಕೊಂಡು ಹೇಳಕತ್ತೀನಿ ಅಂಥವ್ರು ಎಷ್ಟು ಬಸವಣ್ಣನ ಮೇಲೆ ಪ್ರೇಮಿತ್ರು ಅಂತಂತಂದ್ರೆ ಗುಲ್ಬರ್ಗ ಜಿಲ್ಲಾದಾಗ ತಾಲೂಕಾ ಚಿಂಚೋಳಿ ಒಳಗೆ ಬಸವ ಪುರಾಣ ನಡೆದಿರ್ತದೆ ಬಸವ ಪುರಾಣ ನಡೆದ ಸಂದರ್ಭದೊಳಗೆ ಬಸವಣ್ಣನ ಪುರಾಣವನ್ನು ಅವರೇ ಹೇಳ್ತಿದ್ದರು ಬಸವ ಪುರಾಣವನ್ನು ಹೇಳಿ ಇನ್ನೇನು ಮುಕ್ತಾಯದ ಟೈಮ್ಗೆ ಅವರು ಸ್ವತಃ ಬಸವ ಪುರಾಣವನ್ನು ಪಲ್ಲಕ್ಕಾಗಿಟ್ಟು ಮೆರವಣಿಗೆ ಮಾಡೋ ಕಾಲಕ್ಕೆ ಒಂದೈದು ಮಂದಿ ಜಗಳ ಗಂಟ್ರ ಬಂದರು ಅದನ್ನು ಹರಕತ್ ಮಾಡ್ತಾರೆ ಹೋಗೋಂಗಿಲ್ಲ ಮೆರವಣಿಗೆ ಹರಕತ್ ಅಂತ ಹೇಳ್ತಾರೆ ಯಾರು ಹೇಳಿದ್ರು ಕೇಳೋದಿಲ್ಲ ಸ್ವಲ್ಪ ಊರಿಗೆ ಮಿಕ್ಕಿದವರ ಇರ್ತಾರವರು ಅಂಥದ್ರಾಗ ಶಿವಯೋಗಿಗಳಿಗೆ ಬಹಳ ದುಃಖ ಆಗ್ತತಿ ಶಿವಯೋಗಿಗಳು ಹಳ್ಳಿ ಬಂದ ಪಲ್ಲಕ್ಕಿ ಹಂತಕ್ಕೆ ನಿಂತು ಬಸವಣ್ಣನ ಪುರಾಣ ಮುಟ್ಟಿ ಬಸವಣ್ಣನ ಕುರಿತು ಅರವತ್ಮೂರು ಪದ್ಯಗಳನ್ನು ಅಲ್ಲೇ ಹಾಡ್ತಾರೆ ಮುನ್ನೂರ ಅರವತ್ತು ಸತ್ತ ಪ್ರಾಣಿಗಳನ್ನೆತ್ತಿದಿ ಎಂಬತ್ತೆಂಟು ಪವಾಡಗಳನ್ನು ಮೆರೆದೆಂತ ಯಾರ್ಯಾರಿಗೋ ಯಾವ್ಯಾವ ರೂಪದಲ್ಲಿ ಹೋಗಿ ತೋಂಡು ಕಲ್ಯಾಣಕ್ಕೆ ಕರ್ಕೊಂಡು ಬಂದೆಂತ ಈ ಐದು ಮಂದಿ ದುಷ್ಟ್ರ ಬುದ್ಧಿ ತಿರುಗಿಸೋಕಾಗೋದನ್ನು ನಿನಗಂತೇಳಿ ಆ ಪದ್ಯ ಬರೆದ್ರು ಇವರು ಹಾಡು ಮುಗಿದ್ರೊಳಗೆ ಆ ಐದು ಮಂದಿ ಅವರಂತೆ ಕಿರುವಂಥ ಕೆಟ್ಟ ಬುದ್ಧಿಯೆಲ್ಲ ನಿವಾರಣೆಯಾಗಿ ಅವರಲ್ಲಿ ಸದ್ಭಾವ ಬಂದು ಅವರ ಸಾಷ್ಟಾಂಗ ಹಾಕಿ ಅವರ ಪಲ್ಲಕ್ಕಿ ಹೊತ್ಕೊಂಡು ಹೋದ್ರಂತೇಳಿ ಅವ್ರ ಚರಿತ್ರೆಯಲ್ಲಿ ಬರ್ತಂತೆ ಇದು ನಡೆದ ಕಥೆನೇ ಇದು ಎಲ್ಲೆಂದ್ರೆ ತಾಲೂಕು ಚಿಚ್ಚುವಳಿಯಲ್ಲಿ ನಡೆದತ್ತಿದ್ ಇವತ್ತಿಗೂ ಇತಿಹಾಸ ಕೂಡ ಅದ ಅವ್ರ ಚರಿತ್ರೆಯಲ್ಲಿ ಬರ್ತದೆ ಆಶ್ಚರ್ಯ ಅಂತಂತಂದ್ರೆ ಇಲ್ಲೇ ಹುನಗುಂದ ಅಂತ ಬರ್ತದೆ ನಿಮ್ಮ ಬಿಜಾಪುರ ಜಿಲ್ಲಾದಾಗ ಇತ್ತು ಈಗ ಬಾಗಲಕೋಟೆ ಜಿಲ್ಲಾದಾಗ ಹೊಡ್ಕೊಂಡು ಹೋಗೈತಿ ಮೊದಲು ಮೊದಲು ಇದೇ ಬಿಜಾಪುರ ಜಿಲ್ಲಾದಾಗ ಹುನಗುಂದ ಮಠ ಇತ್ತು ಹುನಗುಂದದಲ್ಲಿ ಪೂಜ್ಯರಾದ ಚಿತ್ರಗಿ ಇಲಕಲ್ಲದ ಮಹಂತ ಸ್ವಾಮಿಗಳವ್ರ ಮಠ ಅದೇ ಇಲಕಲ್ಲದ ವಿಜಯ ಮಹಂತ ಸ್ವಾಮಿಗಳವರು ಮೂವತ್ತು ವರ್ಷದ ಹುಡುಗ ಗರಮಠ ಸ್ವಾಮಿಗಳು ಅವಾಗ ಅರವತ್ತು ವರ್ಷದವ್ರು ಅವ್ರಗಿಂತ ದೊಡ್ಡವರು ಮೂವತ್ತು ವರ್ಷ ಎಂಥ ವಿಶೇಷ ಅಂತಂತಂದ್ರೆ ಇವತ್ತಿಗೂ ಆ ಭಾಗದಲ್ಲಿ ಗಣಮಠದ ಸ್ವಾಮಿಗಳನ್ನು ವಿಜಯ ಮಹಾಂತ ಸ್ವಾಮಿ ನೆನೆಸ್ತಾರೆ ಸ್ವತಃ ವಿಜಯ ಮಹಂತ ಸ್ವಾಮಿಗಳವರು ಪಟ್ಟಾಧಿಕಾರ ಚಿತ್ರಗಿ ಅನ್ನುವಂಥ ಮೂಲ ಊರಾಗಿ ನಡೆದ ಸಂದರ್ಭದಾಗ ಇವರು ಹಾಳುಕೊಕ್ಕರ್ ಹಾಳಕ್ಕೆ ಹೋಗಿ ಜಳಕ ಮಾಡ್ತಿರ್ತಾರೆ ಇವರು ಡೊಳ್ಳಿನ ಸಪ್ಳು ಕೇಳ್ತಿರ್ತಾವೆ ಡೊಳ್ಳಿನ ಸಪ್ಳು ನಡೆದ ಕಥೆನೇ ಇದೆ ಡೊಳ್ಳಿನ ಸಪ್ಳ ಕೇಳೋವಾಗ ಅಲ್ಲಿ ಒಗ್ಯಾಕೆ ಬಂದು ಮಡಿವಾಳನ್ನು ಕೇಳ್ತಾರ ಅಗಸನ ಏನೋ ನೀವು ಮೂರಾಗೆ ಡೊಳ್ಳು ಪೊಳ್ಳು ಬಾರ್ಸಕತ್ತಾರ ಇಲ್ರಿ ಇವತ್ತು ನಮ್ಮ ಮೂರು ಮಠಕ್ಕೆ ಒಬ್ಬ ವಿಜಯಮಾನ್ ಸ್ವಾಮಿ ಪಟ್ಟಾಧಿಕಾರ ಐತಿ ನಿರಂಜನ ಸ್ವಾಮಿಗಳ ಸ್ಥಳ ಐತಿ ಅದಕ್ಕೆ ಇವತ್ತು ಅವ್ರ ಮೆರವಣಿಗೆ ಐತಿ ಊರಾಗ ಅವ್ರಿಗೆ ಪಟ್ಟಾಧಿಕಾರ ಐತಿ ಅದಕ್ಕೆ ಊರಾಗ ಸಡಗರ ಐತ್ರಿಪಾ ಅಂದಾಗ ಹೌದಾ ಅವ್ನು ಪಟ್ಟ ಮಾಡ್ಕೊಳಕತ್ತನಲ್ಲ ಸ್ವಾಮಿ ಅವ್ನಿಗೆ ಹೋಗಿ ಹೇಳೋ ನೋವು ಹೋಗಿ ಬಂದಾನ ಅಂತ ಹೇಳ್ತಾರೆ ಅವ್ರು ಏನಂತಾರೆ ನನ್ನಂತ ಅಗಸ್ರ ಅವನು ಒಳಗರ ಬಿಟ್ಟಾರಣ ಮಂದಿ ನಾನು ನೋಡಾವ ಮಂದಿ ಮೈಲಿಗೇರಿ ಬಿತ್ತು ತೊಗೊಂಬಂದು ಒಯ್ಯಾವ ಅವ್ರು ನೋಡಿದ್ರು ಮಹಾನು ದೊಡ್ಡ ನಿರಂಜನ ಪೀಠದ ಸ್ವಾಮಿಗಳು ಅಲ್ಲಿ ನಾನು ಒಳಗರ ಕಳಿಸಿ ಅಂತ ಅಂತನವ ಸುಮ್ಮನೆ ಹೋಗೋ ನೀನು ಮತ್ತು ನಾನು ಅರ್ಬಿ ಯಾರು ಕಾಯೋರಿ ಅಂತಾರೆ ನಾನು ಹೋಗಂತಾರೆ ಹನ್ನೆರಡನೇ ಶತಮಾನದಾಗ ಮಡಿವಾಳ ಮಾಚಯ್ಯ ಶಿವಶರಣರ ಮೈಲಿಗೆಯ ಬಟ್ಟೆಗಳನ್ನು ಒಗೆದು ಮಡಿ ಮಾಡಿ ಅನಾದಿ ಮಾಯಾಂಬರದ ಮೈಲಿಗೆ ತೊಳೆದಾನ ನೀನು ಅವನು ಔಷಧವನು ಅದಿದ್ದಿ ನಾ ಕಾಯ್ತೀನಿ ಹೋಗ್ ಪಂದು ಪುಣ್ಯ ಐತಿ ಅಂತ ಹೇಳ್ತಾರೋ ನೋಡ್ರಿ ನಾ ಹೆಂಗೆ ಆ ಬಟ್ಟೆಗಳನ್ನು ಕಾಯಿಲೆ ಅನ್ನೋಂಥ ಗರುಡೂ ಬರಲಿಲ್ಲ ಅವ್ರಿಗೆ ಎಂಥವ್ರು ಶಿವಯೋಗಿಗಳು ಎಂತ ಇದ ಇದ ನಿಜವಾದ ಸ್ವಾಮಿಗಳಂತೆ ಕಿವೆಲ್ಲ ಬರ್ಬೇಕಂತ ಬಂದಾಗನ ಅದು ಬೆಳಿತೈತಿ ಅಂತ ಜಗತ್ ವಿಕಾಸ ಆಕೈತೆ ಅಂತ ಹೇಳ್ತಾರೆ ನೋಡಿರಿ ಅವ ಹೆ ಹೆದರ್ಕೊಂತ ಹೋಗ್ಕಾನೆ ಹಳದಾಗ ಜಳಕ ಮಾಡೋರು ಸ್ವಾಮಿಗಳ ಊರಾಗ ಪಟ್ಟ ಕುಂತವರು ಸ್ವಾಮಿಗಳ ಇವರಿಬ್ಬರು ಕೈಯಾಗಿ ಸಿಕ್ಕ ನಾ ಮಂಗೆ ಅದೇ ಅಲ್ಲಿ ನಡಬರ್ಕಿನ ಮಂದಿ ನಾನು ಒಳಗೆ ಬಿಡ್ತಾರೋ ಅಂತ ಇವನಿಗೆ ಚಿಂತೆ ನೀವು ಬರ್ತಾನೆ ಏನು ಪಟ್ಟಾಧಿಕಾರ ಅಂದ್ರೆ ಗೊತ್ತಲ್ಲ ಮತ್ತು ಲಗ್ನದಾಗ ಹೆಂಗೆ ಇರ್ತೈತಿ ಪಟ್ಟಾಧಿಕಾರದಾಗ ಇದ್ರ ಹತ್ತು ಪೊಟ್ರ ಗತ್ಲಿತಿ ಯಾಕಂದ್ರೆ ಲಗ್ನ ಒಂದ ಲಗ್ನ ಇದ್ದರೂ ಅಲ್ಲಿ ಸಾವಿರಾರು ಮಂದಿ ಕೂಡಿರ್ತಾರೆ ಮತ್ತು ಒಬ್ಬ ಸ್ವಾಮಿಗಳನ್ನ ಮಠಕ್ಕೆ ನಿರಂಜನ ಸ್ಥಳ ಕೊಡೋದು ಅಂದ್ರೆ ಏನು ಜಕ್ಕ ಮಂದಿ ಕೂಡಿಬಿಟ್ಟಿರ್ತಾರೆ ಬರೀ ಇದ್ದಾಗ ಬೀಗರು ಬೀಗರು ಆಟ ಬಂದಿರ್ತಾರೆ ಸ್ವಾಮಿ ಮಠಕ್ಕೆ ಮಾಡುವಾಗ ಬೀಗರು ಆಟ ಅಲ್ಲ ಇಡೀ ಊರೆಲ್ಲ ಕಿತ್ಕೊಂಡು ಬಂದಿರ್ತೈತೆ ಅಂದ್ರೆ ಎಲ್ಲರಿಗೂ ಬೇಕಾದಂಥದ್ದು ಇರ್ತೈತೆ ಅದು ಅಂತದ್ರಾಗ ಗದ್ದಲದಾಗ ಇವ್ರನ್ನ ಒಳಗ ಬಿಡುದಿಲ್ಲ ಕೊನೆಗಿಮ್ ಜೋರಾಗ ದನಿ ತಗೋದ್ ಹೇಳ್ತಾನೆ ಏ ನಾ ಏನು ಬೇಕಂತ ಒಳಗೆ ಒಳಗೊಂಡಿಲ್ ಮಾರಾಯ ಅಲ್ಲಿ ಗಣಮಠದ ಸ್ವಾಮಿಗಳು ಬಂದಾರ ಅಂತ ಅವ್ರು ಹೇಳಿ ಕಳ್ಸ್ಯಾರ ಕರೆಯ ಕೊಟ್ಟಿನಿ ನೀವ್ಯಾ ನಾನು ದುಡುತ್ತಾರಂತ ಈ ಶಬ್ದ ಅವ್ರಿಗೆ ಕೇಳ್ತತಿ ವಿಜಯಮಾಂತ ಸ್ವಾಮಿ ಕೇಳಿದ ಗುಟ್ಲೇಕನ ಅವ್ರ ಅಂತಾರ ನಿರಂಜನ ಸ್ಥಳ ಕೊಡಾಕ್ ಬಂದ್ ಸ್ವಾಮಿಳಗ್ಗೆ ಅಂತಾರ ಗಣಮಠದ ತಗೊಳು ಬಂದಾರ ಅಂತ ಮೊದಲು ಎದ್ದವ್ರು ಕರ್ಕೊಂಬರು ನಡ್ರಿ ಅಂತ ನೋಡ್ರಿ ಅಲ್ಲಿ ನಿರಂಜನ ಸ್ಥಳ ತಗೊಳ್ಳು ಸ್ವಾಮಿ ಅವ್ರ ಹೆಸರು ಕೇಳಿದ್ರೆ ಅವ್ರನ್ನ ಕರ್ಕೊಂಡ್ಬರಕ್ಕೆ ಬರ್ತಾರೆ ಸ್ವತಃ ಡೊಳ್ಳ ಗಿಳ್ಳ ತಾವು ಮೆರವಣಿಗೆ ಮಾಡ್ಕೊಡೋದಿಲ್ಲ ಅದನ್ನ ಹಳ್ಳಕ್ಕೆ ತೊಗೊಂಡಾಗ ಅವ್ರ ಮೆರವಣಿಗೆ ಮಾಡ್ಕೊಂತ ಕರ್ಕೊಂಡ್ಬರ್ತಾರೆ ಅವ್ರ ಚರಿತ್ರೆಯಲ್ಲಿ ಇದು ಬರುತ್ತೆ ಬಂದ್ರು ಬಂದ ಮೇಲೆ ಅಲ್ಲಿ ಪಲ್ಲಕ್ಕಿ ಇರ್ತದೆ ಪಲ್ಲಕ್ಕಿ ಒಳಗೆ ನೋಡ್ತಾರ ಇದೇನಪ್ಪ ಅಂತ ಕೇಳ್ತಾರೆ ಗಣಮಠದಪ್ಪಗಳು ಇಲ್ಲಪ್ಪ ಮತ್ತು ಪಟ್ಟಾಧಿಕಾರ ಆದ ಮೇಲೆ ಮತ್ತು ಸ್ವಾಮಿಗಳನ್ನು ಪಲ್ಲಕ್ಕಿಯಾಗಿ ಮೆರೆಸ್ತಾರಲ್ಲ ಜಂಗಮ ಸ್ಥಳ ಕೊಟ್ಟ ಮೇಲೆ ಇದನ್ನು ಮೆರೆಸೋದೊಂದು ಪದ್ಧತಿ ಐತಲ್ಲ ಜಂಗಮನನ್ನು ಮೆರೆಸೋದು ಮೆರವಣಿಗೆ ಅಂತ ತೆಗಿತಾರಲ್ಲ ಅದಕ್ಕೆ ಅದಕ್ಕಾಗಿ ಇದನ್ನು ಪಲ್ಲಕ್ಕಿ ಇಟ್ಟಾರಂದಾಗ ವಿಜಯ ಮಾಂತು ಸ್ವಾಮಿಗಳು ಸಣ್ಣವರು ಸಣ್ಣ ಹುಡುಗ ಹುಡುಗವಾಗವ್ರು ಸಣ್ಣ ವಯಸ್ಸಿನಾಗ ಗಣಮಠದಪ್ಪಗಳು ಗಣದಪ್ಪಗಳು ಅರವತ್ತರವತ್ತೈದು ವರ್ಷದ ಹಿರಿಯರು ಅಂದ್ರೆ ಮಾತು ಹೇಳ್ತಾರ ಮಹಂತ ನೀನು ಭಕ್ತರ ಹೃದಯದಾಗ ಮೆರಿಬೇಕ ಹೊರತು ಈ ಕಟಗಿ ಪಲ್ಲಕ್ಕಿಯಾಗಿ ಮೆರಿ ನಮ್ಮದಲ್ಲ ಇದು ಪದ್ಧತಿ ಅಂತ ತಿಳ್ಕೊಂಡು ಹೇಳಿದಾಗ ಹೌದಾ ಹಂಗಾರೆ ಏನು ಮಾಡ್ಬೇಕು ಹೇಳ್ರಿ ಅಂತಾರೆ ತಮ್ಮ ಬೆನ್ನ ಮ್ಯಾಗ ವಚನಗಳು ಕಟ್ಟಿರ್ತಾವ ಅದನ್ನು ತೆಗೆದುಕೊಡ್ತಾರ ಇನ್ಮೇಲೆ ಇದಾನಿನ್ ಮಠಕ್ಕೆ ಕಾಯಮ್ ಆಗ್ಬೇಕಂತಾರ ಊರಾಗಿನ ಮಂದಿ ಸುಮಾರು ಮಂದಿ ಜಗಳ ತೆಗಿತಾರೆ ಅವ್ರು ಕೂಡ ಏ ನಮ್ಮೂರು ಸ್ವಾಮಿ ನಾವು ಮೆರಸಕತ್ರಿ ನೀವೇನು ಬಂದು ಹೇಳ್ತೀರಿ ಹಂಗೆ ಅಂತಾರೆ ಒಂದೇ ಮಾತು ಹೇಳ್ತಾರೆ ವಿಜಯ ಮಾತ ಸ್ವಾಮಿಳು ಒಬ್ಬ ಮಗನರ ಗಣಮಠದ ಸ್ವಾಮಿಗೆ ಪಿಟ್ಟಂದ್ರೆ ಮಕ್ಕಳ ನಿಮ್ಮ ವಂಶ ನಿರ್ವಂಶಕ ಅಂತ ಹೇಳ್ತಾರೆ ನೋಡಿರಿ ಕತ್ತು ಗುಟ್ಟು ನಡ್ಕ್ತಿದ್ರು ವಿಜಯ ಮಾಂತ ಸ್ವಾಮಿಳಿಗೆ ಮತ್ತೆ ಆ ಊರ್ನೋಟು ಸುಮಾರನ ಅದು ಕಟ್ಟುಗುಟ್ಟು ನಡ್ಕ್ತಿದ್ರು ವಿಜಯಮಾಂತ ಸ್ವಾಮಿಗಳಂದ್ರೆ ಅದೇನು ಇವತ್ತಿಗೂ ಆ ಭಾಗದಲ್ಲಿ ಎಷ್ಟು ನಡಕ್ತಾರೆ ಬರೀ ಅವರು ಫೋಟೋದ ಮುಂದೆ ಹಾಯಾಕೆ ಹೆದರ್ತಾರೆ ಮಂದಿ ಅಷ್ಟು ಉಗ್ರ ತಪಸ್ವಿಗಳವರು ಎಂಥ ತಪಸ್ವಿಗಳಂದ್ರೆ ಅವ್ರ ಬಾಯಾಗ ಮಾತು ಬಂದದ್ದು ಕೇಳಿ ಒಪ್ಪನರ ಮಗ ಪಿಟ್ಟನ್ಬೇಕು ಓಲಿ ಬಿಡೋ ಮರ ಮೆರಾಮ ಮೆರಸಿಗಳ ಅವರ ಬೇಡ ಅಂತಾರೆ ಯಾಕ ನಮ್ಮ ದೀಪ ನಾವ್ಯಾಕೆ ಅರಶುಗಳ ಗುಣಬಿಟ್ಟಿ ನೀವು ಅಂದಂಗೆ ಆಗಲಿ ಅಂತ ಸಷ್ಟಂಗೆ ಆಗ್ತಾರೆ ಲೈ ಅಲ್ಲಿ ಬಂದವರು ಇನ್ನು ಸಾಮಾನ್ಯ ಅಂತ ತಿಳ್ಕೊಂಡು ಏನೇ ಬಸವಣ್ಣನ ನಾಮವನ್ನು ಹೊತ್ತು ಮೆರೆಸ್ಕೊಂತ ಅವರು ಅವ್ರು ಹೇಳಿದ್ದ ಆಗಬೇಕು ನೀವು ಹೇಳಿದ್ದಲ್ಲ ಬೇಕಂದ್ರೆ ನಿಂದ್ರಿ ಮಕ್ಕಳು ಹೋಗಂದ್ರೆ ಹೊರ ಕಟ್ಕೊಂಡ್ರೆ ನಿಮ್ಮ ಮಠನೂ ಆಟ ನೀವು ಆಟ ಅಂತ ಅವ್ರು ಮತ್ತು ಸಾಷ್ಟಾಂಗ ಹಾಕ್ತಾರೆ ಭಕ್ತರು ತಪ್ಪಾಗೈತೆ ಅಂತ ಹೇಳ್ತಾರೆ ವಚನಗಳನ್ನು ಪಲ್ಲಕ್ಕಿಯಲ್ಲಿಟ್ಟು ಮೊದಲು ಮೆರವಣಿಗೆ ಮಾಡಿದ ಮಠ ನೂರ ಐವತ್ತು ವರ್ಷಗಳ ಹಿಂದೆ ಅದು ಇಲಕಲ ಚಿತ್ರಿಗೆ ಮಠ ಅಂತ ತಿಳ್ಕೊಂಡು ಇತಿಹಾಸದಲ್ಲಿ ಉಳ್ಕೊಂತು